ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗ ಮಾಡರ್ನ್ ವರ್ಲ್ಡಲ್ಲಿ ನಾವು ನೋಡಿದರೆ ಹೈಯೆಸ್ಟ್ ಕಂಡುಬರುವಂಥ ಕಾಯಿಲೆಗಳು ಯಾವುದು ಅಂತ ಕೇಳಿದರೆ ಲೈಫ್ ಸ್ಟೈಲ್ ಡಿಸೀಸಸ್, ತಪ್ಪು ಆಹಾರ ಕ್ರಮದಿಂದ ಅಥವಾ ತಪ್ಪು ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳೇ ಈಗ ಹೈಯೆಸ್ಟ್ ಕಂಡು ಬರ್ತಾ ಇದೆ. ಭಾಳ ವರ್ಷಗಳ ಹಿಂದೆ ನಾವು ನೋಡಿದರೆ ಮ್ಯಾಕ್ಸಿಮಮ್ ಡೆತ್ತಲ್ಲ ಆಗೋದು ಇನ್ಫೆಕ್ಷನ್ಸಿಂದ ಅಥವಾ ಬೇರೆ ಬೇರೆ ಲೈಕ್ ಬೇರೆ ಬೇರೆ ನ್ಯೂಟ್ರಿಷನ್ ಕೊರತೆಯಿಂದ ಈ ಥರ ಪ್ರಾಬ್ಲಮ್ಸಿಂದ ಭಾಳಷ್ಟು ಡೆತ್ ಆಗ್ತಾ ಇತ್ತು. ಬಟ್ ಈಗ ನಾವು ನೋಡಿದರೆ ಜನ ಹೆಚ್ಚಿಗೆ ತಿಂದು ತಿಂದು ಸಾಯ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು, ಮ್ಯಾಕ್ಸಿಮಮ್ ಕಾಯಿಲೆಗಳು ಬರಲಿಕ್ಕೂ ಕೂಡ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ತಪ್ಪು ಆಹಾರ ಕ್ರಮ ಮತ್ತು ತಪ್ಪು ಜೀವನ ಶೈಲಿ. ನೀವೇ ವಿಚಾರ ಮಾಡಿ, ನಮ್ಮ ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟೊಂದು ಮೆಡಿಕಲ್ ಕಾಲೇಜಸ್ ಇದೆ, ಪ್ರತಿ ವರ್ಷ ಎಷ್ಟೆಲ್ಲ ಹೊಸ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಬಟ್ ಯಾರಿಗೂ ಕೂಡ ಪೇಷೆಂಟ್ದು ಕೊರತೆ ಇಲ್ಲ. ಎಲ್ಲ ಕಡೆ ನೋಡಿದರೆ ದೊಡ್ಡ ಕ್ಯೂ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು? ಬಿಕಾಸ್ ನಮ್ಮ ಜೀವನ ಶೈಲಿ ಸರಿ ಇಲ್ಲ. ನಾವು ಭಾಳ ವರ್ಷಗಳ ಹಿಂದೆ ಒಳ್ಳೆ ಎಕ್ಸಸೈಸ್ ಮಾಡ್ತಿದ್ರು, ಚೆನ್ನಾಗಿ ಇರುವಂಥ ಆಹಾರಗಳು ತಗೊಳ್ತಿದ್ರು, ಹಾಗಾಗಿ ಕಾಯಿಲೆಗಳು ಕಡಿಮೆ ಇತ್ತು. ಬಟ್ ಈಗ ಓಕೆ, ನಮ್ಮ ಮೆಡಿಕಲ್ ಫೆಸಿಲಿಟಿ ಏನಿದೆ ಅದು ತುಂಬ ಅಡ್ವಾನ್ಸ್ ಆಗಿದೆ. ನಿಮ್ಗೆ ಏನೇ ಕಾಯಿಲೆ ಇರಲಿ ಅದನ್ನು ಗುಣ ಮಾಡುವಂಥ ಲೈಕ್ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ಗಳಿದೆ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಬಿಟ್ಟರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ತುಂಬ ಹಿಂದೆ ಹೋಗಿದೆ ಬಿಕಾಸ್ ಆಫ್ ಅವರ್ ರಾಂಗ್ ವೇ ಆಫ್ ಲೈಫ್. ಈಗ ಫಾರ್ ಎಕ್ಸಾಂಪಲ್, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಂಥ ಒಂದು ಸಾಫ್ಟ್ವೇರ್ ಫೀಲ್ಡಲ್ಲಿರುವ ಒಬ್ಬರನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳುವ. ಅವರಿಗೆ ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಯಾಕೆ ಕ್ಯಾಬ್ ಬರುತ್ತೆ, ಬೇಗ ಆಫೀಸಿಗೆ ಹೋಗಬೇಕು, ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಯಾಕೆಂದರೆ ಫೋನ್ ಕಾಲ್ಸ್ ಬರ್ತಾ ಇರ್ತದೆ, ದೇ ಹ್ಯಾವ್ ಟು ಅಟೆಂಡ್ ಆಲ್ ದ ಕಾಲ್ಸ್, ಸೊ ದೇ ಆರ್ ವೆರಿ ಬ್ಯುಸಿ. ರಾತ್ರಿ ಮನೆ ಬಂದು ಚೆನ್ನಾಗಿ ಒಂದು ಊಟ ಮಾಡಿ ನಿದ್ರೆ ಮಾಡ್ತಾರೆ. ಅವರಿಗೆ ಡಯಾಬಿಟಿಸ್ ಮೆಲೈಟಿಸ್ ಏನಿದೆ 30 ವರ್ಷಗಳೊಳಗೇ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ತಪ್ಪು ಜೀವನ ಶೈಲಿಯಿಂದಾನೇ ಮ್ಯಾಕ್ಸಿಮಮ್ ಕಾಯಿಲೆಗಳು ಬರ್ತಾ ಇದೆ. ನೀವು ಯಾವುದೇ ಕಾಯಿಲೆ ನೀವು ತಗೊಂಡು ನೋಡಿ, ಲೈಕ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಟಮಕ್. ನಮ್ಮ ಎಲ್ಲ ಕಾಯಿಲೆಗಳು ಬರೋದು ನಮ್ಮ ಹೊಟ್ಟೆಯಿಂದಾನೇ. ನಾವು ಹೇಳ್ತೀವಿ ಎಲ್ಲ ಕಾಯಿಲೆಗಳಿಗೂ ಮುಖ್ಯ ಕಾರಣ ಅಂದರೆ ಮಧ್ಯಪ್ರದೇಶ ಅಂತ ಹೇಳ್ತೀವಿ, ಅಂದರೆ ಹೊಟ್ಟೆಯಿಂದಾನೇ ಅಷ್ಟು ಕಾಯಿಲೆಗಳು ಕೂಡ ಡೆವಲಪ್ ಆಗೋದು. ನೀವು ಯಾವುದೇ ಕಾಯಿಲೆ ತಗೊಳ್ಳಿ, ಅಸಿಡಿಟಿ ಇಲ್ಲದೆ ಇರೋರು ಇದ್ದಾರಾ? ಲೈಫಲ್ಲಿ ಒಂದು ಸಲ ಆದರೂ ಅಸಿಡಿಟಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅದು ಹೈಪರ್ ಅಸಿಡಿಟಿ, ಈಗ ಹೈಪೋ ಅಸಿಡಿಟಿ, ಎಲ್ಲ ಥರ ಅಸಿಡಿಟಿಗಳು ಕಾಣ್ತಾ ಇದೆ. ಅದರೊಟ್ಟಿಗೆ ಬೊಜ್ಜಿನ ಸಮಸ್ಯೆ, ಮ್ಯಾಕ್ಸಿಮಮ್ ವೆಯ್ಟನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ, ಬೊಜ್ಜು ತುಂಬ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಮ್ಮ ದೇಶನೇ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಈಗ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಡಯಾಬಿಟಿಕ್ ಪೇಷೆಂಟ್ಸ್ ಎಲ್ಲಿದ್ದಾರೆ ಅಂತ ಕೇಳಿದರೆ ಅದು ಭಾರತದಲ್ಲಿದೆ, ಬಿಕಾಸ್ ಆಫ್ ಅವರ್ ರಾಂಗ್ ವೇ ಆಫ್ ಲೈಫ್. ಸೊ ನಮ್ಮ ಜೀವನ ಶೈಲಿಯನ್ನು, ನಮ್ಮ ಆಹಾರ ಕ್ರಮವನ್ನು ನಾವು ಚೇಂಜ್ ಮಾಡಿದರೆ ನಮ್ಮ ಭಾಳಷ್ಟು ಕಾಯಿಲೆಗಳು ನಮಗೆ ಬರೋದು ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ, ಹಾಗೂ ಇದ್ದಿದ್ದ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಆ್ಯಂಡ್ ಯಾವಾಗ ತಿನ್ನಬೇಕು, ಇದರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇದರಲ್ಲಿ ನಾನು ಹೇಳಿರುವಂಥ 4 ಪಾಯಿಂಟ್ಸಲ್ಲಿ ನಾವು ಫಸ್ಟ್ ಪಾಯಿಂಟ್ ತಗೊಳ್ಳೋಣ, ಏನು ತಿನ್ನಬೇಕು, ವಾಟ್ ಟು ಈಟ್. ಸೊ ನಾವು ನ್ಯಾಚುರಲ್ ಆಗಿರುವಂಥ ಐಟಮ್ಸನ್ನು ಮ್ಯಾಕ್ಸಿಮಮ್ ನಮ್ಮ ಲೈಫ್ ನಮ್ಮ ಡೈಲಿ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು. ನಮ್ಮ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಇದೆಯಾ ಅಂತ ನಾವು ವೆರಿಫೈ ಮಾಡಬೇಕು. ನಮ್ಮ ಯೂಶ್ವಲ್ ಡಯಟ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ವಿಚಾರ ಮಾಡಿ. ಈಗ ಒಂದು ಒಳ್ಳೆ ಒಂದು ಜಾಬ್ ಮಾಡೋರಾದರೂ ಅವರು ದೇ ಆರ್ ವೆರಿ ಬ್ಯುಸಿ ಆಫ್ಟರ್ ದೇರ್ ಜಾಬ್. ಅವರಿಗೆ ತುಂಬ ಅಂದರೆ ಯಾವುದಕ್ಕೂ ಟೈಮ್ ಇಲ್ಲ. ಬೆಳಿಗ್ಗೆ ಎದ್ದು ರೂಟೀನ್ ನೀವೇ ವಿಚಾರ ಮಾಡಿ, ಬೆಳಿಗ್ಗೆ ಎದ್ದು ಒಂದು ಚಾ ಕುಡಿತೀವಿ, ಅದಾದಮೇಲೆ ದೋಸೆ ತಿಂತೀವಿ ಅಥವಾ ಇಡ್ಲಿ ತಿಂತೀವಿ ಅಥವಾ ಉಪ್ಪಿಟ್ಟು ತಿಂತೀವಿ ಅಥವಾ ಅವಲಕ್ಕಿ ತಿಂತೀವಿ, ಮಧ್ಯಾಹ್ನ ಅನ್ನ ಸಾರು ತಿಂತೀವಿ. ತುಂಬ ಜನ ನೋಡಿದರೆ ಎಲ್ಲ ಲೈಕ್ ಬ್ಯಾಂಗ್ಳೂರಲ್ಲಿ ಅಥವಾ ಬಿಗ್ ಸಿಟೀಸಲ್ಲಿ ವರ್ಕ್ ಮಾಡೋರು ಯಾರಿಗೆ ಫುಡ್ಡೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗಲ್ವೋ, ಅವ್ರು ಜಸ್ಟ್ ಒಂದು ಅನ್ನ ಸಾರು ಅಥವಾ ಯಾವುದಾದ್ರೂ ಒಂದು ಲೈಕ್ ಅಂದರೆ ಎಲ್ಲೋ ರೈಸು ಅಥವಾ ಏನಾದರೂ ಒಂದು ಸಮ್ ರೈಸ್ ಐಟಮ್ ಮಧ್ಯಾಹ್ನ ತಿಂತಾರೆ. ಅದರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ನಾವು ಯಾವತ್ತೂ ಕೂಡ ವಿಚಾರ ಮಾಡಲ್ಲ. ರಾತ್ರಿ ಮನೆ ಬಂದ ಮೇಲೆ ಕೂಡ ಎಗೈನ್ ಊಟ ಮಾಡ್ತೀವಿ. ಸೊ ದಿಸ್ ಇಸ್ ಅವರ್ ಡೈಲಿ ರುಟೀನ್. ಮೇ ಬಿ ಇನ್ ದ ಈವ್ನಿಂಗ್ ನಾವು ಏನಾದರೂ ಸ್ನ್ಯಾಕ್ಸ್ ತಗೋಬೋದು, ಅದು ಯಾವುದಾದ್ರೂ ಫ್ರೈಡ್ ಐಟಮ್ಸು ಅಥವಾ ಯಾವುದಾದ್ರೂ ಪ್ರೊಸೆಸ್ಡ್ ಪ್ಯಾಕ್ಡ್ ಐಟಮ್ಸು ಈ ಥರ ಐಟಮ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಮೇನ್ ಫ್ಯಾಕ್ಟರ್ಸ್ ನಮಗೆ ಕಾಯಿಲೆಗಳು ಇಷ್ಟು ಬೇಗ ಡೆವಲಪ್ ಆಗಲಿಕ್ಕೆ, 30 ವರ್ಷಕ್ಕೆ ನಮಗೆ ಡಯಾಬಿಟಿಸ್ ಬರಲಿಕ್ಕೆ, 30 ವರ್ಷಕ್ಕೆ ನಮಗೆ ಹೈಪರ್ ಟೆನ್ಷನ್ ಬರಲಿಕ್ಕೆ, 30ನೇ ವರ್ಷಕ್ಕೆ ನಮಗೆ ಸಿವಿಯರ್ ಹೈಪರ್ ಅಸಿಡಿಟಿ ಮತ್ತು ಅಲ್ಸರ್ಸ್ ಡೆವಲಪ್ ಆಗಲಿಕ್ಕೆ, ಮಲಬದ್ಧತೆ ಇಲ್ಲದೆ ಇರೋರಂತೂ ಇಲ್ಲ ಈ ವರ್ಲ್ಡಲ್ಲಿ. ನಾವು ನೋಡಿದರೆ ಮ್ಯಾಕ್ಸಿಮಮ್ ಜನರಿಗೆ ಹೊಟ್ಟೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಈ ಥರ ಕಾಯಿಲೆಗಳೆಲ್ಲ ಬರಲಿಕ್ಕಿರೋ ಮುಖ್ಯ ಕಾರಣ ಏನಂದರೆ ನಮ್ಮ ರಾಂಗ್ ವೇ ಆಫ್ ಲೈಫ್. ಈಗ ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಏನಿದೆ ನಮಗೆ ಮರ್ತೋಗ್ಬಿಟ್ಟಿದೆ, ನಮ್ಮ ಡೈಲಿ ರುಟೀನಿಂದ ನಮ್ಗೆ ಮರ್ತೋಗ್ಬಿಟ್ಟಿದೆ. ಸೊ ನಾವು ತಗೊಳ್ಳೋಂಥ ಆಹಾರದಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕು. ಈಗ ನ್ಯೂಟ್ರಿಯೆಂಟ್ಸನ್ನು ನಾವು ಮೇನ್ಲಿ ಕ್ಲಾಸಿಫೈ ಮಾಡಿದರೆ ಎರಡಾಗಿ ಡಿವೈಡ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ಇಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ ಆ್ಯಂಡ್ ಸೆಕೆಂಡ್ ಇಸ್ ಮೈಕ್ರೋನ್ಯೂಟ್ರಿಯೆಂಟ್. ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂದರೆ ನಮ್ಮ ಲೈಕ್ ಎನರ್ಜಿಗೆ ಬೇಕಾಗಿರುವಂಥ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಸೊ ಅದರಲ್ಲಿ ಫಸ್ಟ್ ಕಾರ್ಬೋಹೈಡ್ರೇಟ್, ಅಂದರೆ ಯಾವುದು ಡೈಜೆಸ್ಟ್ ಆದಾಗ ಹೆಚ್ಚಿಗೆ ಗ್ಲೂಕೋಸನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಸೊ ಕಾರ್ಬೋಹೈಡ್ರೇಟ್ ನಮಗೆ ಬೇಕೇ ಬೇಕು, ಯಾಕಂದರೆ ಇಟ್ ಈಸ್ ಲೈಕ್ ಫ್ಯೂವೆಲ್. ಸೊ ನಾವು ತಗೊಳ್ಳೋಂಥ ಅನ್ನ ಇರ್ಬೋದು ಅಥವಾ ದೋಸೆ ಇರ್ಬೋದು ಚಪಾತಿ ಇರ್ಬೋದು, ಇದರಲ್ಲ ಹೈ ಕಾರ್ಬೋಹೈಡ್ರೇಟ್ ರಿಚ್ ಆಗಿರುವಂಥ ಆಹಾರಗಳು. ಎರಡನೇದು ಪ್ರೋಟೀನ್ ಬೇಕು. ಈ ಪ್ರೋಟೀನ್ ಏನಿದೆ ನಮ್ಮ ಆಹಾರದಲ್ಲಿ ತುಂಬ ಕಡಿಮೆ ನಾವು ತಗೊಳ್ತೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಮನುಷ್ಯನಿಗೆ, ಒಂದು 70 ಕೆಜಿ ವೆಯ್ಟ್ ಇರೋ ಒಂದು ಮನುಷ್ಯನಿಗೆ 70 ಗ್ರಾಮ್ ಪ್ರೋಟೀನ್ ಆದರೂ ಡೈಲಿ ಬೇಕು. ಬಟ್ ನಾವು ತಗೊಳ್ಳೋಂಥ ಆಹಾರದಲ್ಲಿ ಪ್ರೋಟೀನ್ ಇರುವುದೇ ಇಲ್ಲ. ಆ್ಯಂಡ್ ಥರ್ಡ್ ಇಸ್ ಫ್ಯಾಟ್.
ಕೊಬ್ಬಿರೋ ಆಹಾರ ಕೂಡ ತುಂಬಾ ಚೆನ್ನಾಗಿ ನಾವು ತಗೋಬೇಕು ನಮ್ಮ ಆಹಾರದಲ್ಲಿ ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಆಫ್ ಕ್ಯಾಲರಿ ಏನಿದೆ ಅದರಲ್ಲಿ ಕನಿಷ್ಠ ಒಂದು 400 ಕ್ಯಾಲರಿ ಆದರೂ ನಮಗೆ ಫ್ಯಾಟ್ ಇಂದ ಸಿಗಲೇಬೇಕು ಅದು ನಮಗೆ ಸಿಗ್ತಾ ಇಲ್ಲ ಸೋ ಈ ಇಂಬ್ಯಾಲೆನ್ಸ್ ಇಂದ ನಮಗೆ ಕಾಯಿಲೆಗಳು ಬೇಗ ಡೆವಲಪ್ ಆಗ್ತಾ ಇದೆ ಅಂದ್ರೆ ನಾವು ತಗೊಳ್ಳೋ ಆಹಾರದಲ್ಲಿ ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಮೂರು ಇರಬೇಕಾದರೂ ಕೂಡ ನಾವು ತಗೊಳ್ಳೋದು ಯಾವುದು ಕೇಳಿದ್ರೆ ಧಾನ್ಯಗಳು ಮೇನ್ಲಿ ಅಲ್ವಾ ನಮ್ಮ ರೆಗ್ಯುಲರ್ ರೂಟೀನ್ ನೀವು ನೋಡಿ ತುಂಬಾ ಜನ ಹೇಳ್ತಾರೆ ಸರ್ ನನಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ ನಾನು ಈಗ ಅನ್ನ ಬಿಟ್ಟು ಬಿಟ್ಟಿದ್ದೇನೆ ಚಪಾತಿ ತಿಂತಾ ಇದ್ದೇನೆ ಅದರಲ್ಲಿ ಏನು ಡಿಫರೆನ್ಸ್ ಇಲ್ಲ ಚಪಾತಿಯಲ್ಲಿ ಇರುವಂತ ಗೋಧಿನೂ ಧಾನ್ಯನೇ ಅನ್ನ ಕೂಡ ಅಕ್ಕಿ ಕೂಡ ಧಾನ್ಯ ಸೋ ಅದರಲ್ಲಿ ಇರುವಂತ ಕ್ಯಾಲರಿ ಏನಿದೆ ಗ್ಲೈಸೆಮಿಕ್ ವ್ಯಾಲ್ಯೂ ಏನಿದೆ ದೇ ಆರ್ ಆಲ್ಮೋಸ್ಟ್ ಸಿಮಿಲರ್ ಸೊ ನಾವು ಇದೆಲ್ಲ ಲೈಕ್ ನಾವು ಆಹಾರ ತಗೊಂಡ್ರೆ ಚಪಾತಿ ತಿಂದ್ರೆ ಅಥವಾ ಪೂರಿ ತಿಂದ್ರೆ ಅಥವಾ ರೋಟಿ ಜೋಳದ ರೋಟಿ ತಿಂದ್ರೆ ಅಥವಾ ಅನ್ನ ತಗೊಂಡ್ರೆ ನಾವು ಅದು ಡೈಜೆಸ್ಟ್ ಆದ್ಮೇಲೆ ಇಟ್ ವಿಲ್ ರಿಲೀಸ್ ಇಮ್ಮೆನ್ಸ್ ಆಫ್ ಗ್ಲೂಕೋಸ್ ತುಂಬಾ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ ರಕ್ತಕ್ಕೆ ಸೊ ಹೆಚ್ಚಿಗೆ ಗ್ಲೂಕೋಸ್ ರಕ್ತಕ್ಕೆ ಬಿಡುಗಡೆ ಆದಾಗ ಏನಾಗುತ್ತೆ ಬಾಡಿ ಅದರನ್ನ ಬೇಗ ಡಿಸ್ಪರ್ಸ್ ಮಾಡಬೇಕು ರಕ್ತದಲ್ಲಿ ಅಷ್ಟೊಂದು ಹೈ ಲೈಕ್ ಕ್ವಾಂಟಿಟಿಯಲ್ಲಿ ಗ್ಲೂಕೋಸ್ ಇರಬಾರದು ಸೊ ಹಾಗಾಗಿ ಬಾಡಿ ಏನು ಮಾಡುತ್ತೆ ಹೆಚ್ಚಿಗೆ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ ಸೊ ಹೆಚ್ಚಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುವಂತ ಕಂಡೀಷನ್ನ ನಾವು ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ ಸೊ ರಕ್ತದಲ್ಲಿ ಇರುವಂತ ಗ್ಲೂಕೋಸ್ ಏನಿದೆ ಅದೆಲ್ಲ ಬೇಗ ನಮ್ಮ ಸೆಲ್ಸ್ ಒಳಗೆ ಅಂದ್ರೆ ಅಥವಾ ಲಿವರ್ ಸೆಲ್ಸ್ ಅಲ್ಲಿ ಅಥವಾ ಅದನ್ನ ಸ್ಟಾಕ್ ಮಾಡ್ಲಿಕ್ಕೆ ಸ್ಟಾಪ್ ಮಾಡೋದೇ ಈ ಇನ್ಸುಲಿನ್ದು ಕೆಲಸ ಸೊ ಹಾಗಾಗಿ ರಕ್ತದಲ್ಲಿ ಹೆಚ್ಚಿಗೆ ಇರುವಂತ ಗ್ಲೂಕೋಸ್ ಎಲ್ಲ ಫ್ಯಾಟ್ ರೂಪದಲ್ಲಿ ನಮ್ಮ ಬಾಡಿಯಲ್ಲಿ ಸ್ಟಾಕ್ ಆಗುತ್ತೆ ನಮಗೆ ಬೊಜ್ಜು ಬೆಳೆಯುತ್ತೆ ಸೊ ಬೊಜ್ಜು ಬರ್ಲಿಕ್ಕೆ ಇರುವಂತ ಮೇನ್ ರೀಸನ್ ನಾವು ತಗೊಳ್ಳುವಂತ ಫ್ಯಾಟಿ ಫುಡ್ ಅಲ್ಲ ನಾವು ತಗೊಳ್ಳುವಂತ ಧಾನ್ಯಗಳು ಸೊ ನಾವು ಏನು ಅರ್ಥ ಮಾಡ್ಕೋಬೇಕು ನಾವು ತಗೊಳ್ಳುವಂತ ಆಹಾರದಲ್ಲಿ ಈ ಪೌಷ್ಟಿಕಾಂಶಗಳೇನಿದೆ ಲೈಕ್ ಕಾರ್ಬೋಹೈಡ್ರೇಟ್ ಇರ್ಬೋದು ಪ್ರೋಟೀನ್ ಇರ್ಬೋದು ಫ್ಯಾಟ್ ಏನಿರ್ಬೋದು ಅದು ಒಳ್ಳೆ ಪ್ರಪೋರ್ಷನಲ್ಲೇ ಇರಬೇಕು ಸೊ ಅದು ನಮ್ಮ ಆಹಾರದಲ್ಲಿ ಒಳ್ಳೆ ಪ್ರಪೋರ್ಷನಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಕಾಯಿಲೆಗಳು ಬೇಗ ಡೆವಲಪ್ ಆಗುತ್ತೆ ಪ್ರೋಟೀನ್ ಕೊರತೆ ಇದ್ರೆ ಏನಾಗುತ್ತೆ ನಮಗೆ ಮಸಲ್ ಬಳಕೆ ಇರೋದಿಲ್ಲ ಫ್ಯಾಟ್ ಸರಿಯಾಗಿಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ಮ್ಯೂಕೋ ನಮ್ಮ ಲೈಕ್ ಬಾಡಿ ಇದು ರಿಪೇರಿ ವರ್ಕ್ ಏನಿದೆ ನಮ್ಮ ಬಾಡಿ ಮಾಡಿರೋದೇ ಫೋಸ್ಫೋಲಿಪಿಡ್ಸ್ ಇಂದ ಅಂದ್ರೆ ಫ್ಯಾಟ್ ಮತ್ತು ಪ್ರೋಟೀನ್ ಇಂದಾನೆ ನಮ್ಮ ಬಾಡಿ ಮಾಡಿರೋದು ಸೊ ಹೇಗೆ ಗ್ಲೂಕೋಸ್ ನಮ್ಮ ಎನರ್ಜಿಗೆ ಬೇಕೋ ಅದೇ ತರ ನಮ್ಮ ಬಾಡಿ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಬಾಡಿಯಲ್ಲಿ ಇರುವಂತ ಹಾರ್ಮೋನ್ಸು ಎನ್ಝೈಮ್ಸ್ ಇದೆಲ್ಲ ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ನಮಗೆ ಪ್ರೋಟೀನ್ ಮತ್ತು ಫ್ಯಾಟ್ ಬೇಕೇ ಬೇಕು ಸೊ ನಮ್ಮ ಆಹಾರದಲ್ಲಿ ನಾನೀಗ ಹೇಳಿರುವಂಥ ಮೂರು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಇರಲೇಬೇಕು ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕು ಒಂದೇ ಥರ ಆಹಾರ ತೊಗೊಂಡ್ರೆ ಏನಾಗುತ್ತೆ ನಮಗೆ ಡೆಫಿಷಿಯನ್ಸೀಸ್ ಆಗುತ್ತೆ ಪ್ರೋಟೀನ್ ಡೆಫಿಷಿಯನ್ಸಿ ಆದಾಗ ಏನಾಗುತ್ತೆ ನಾ ಹೇಳ್ದಂಗೆ ಮಸಲ್ಸ್ ವೀಕ್ ಆಗುತ್ತೆ ಮೇನ್ಲಿ ಬ್ರಾಂಚ್ ಚೈನ್ ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ ಲುಸಿನ್ ಐಸೋಲುಸಿನ್ ಆ್ಯಂಡ್ ವಾಲೈನ್ ಸೊ ಈ ಥರ ಅಮಿನೋ ಆಸಿಡ್ಗಳಿಲ್ಲ ಅಂದರೆ ನಮ್ಮ ಬಾಡಿ ಮಾಸ್ ಚೆನ್ನಾಗಾಗಲ್ಲ ಅಂದರೆ ನಮ್ಮ ಮಸಲ್ಸ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ನಮಗೆ ನಾವು ತಗೊಳ್ಳೋಂಥ ಆಹಾರ ಡೈಜೆಸ್ಟ್ ಮಾಡಿದ್ರು ಅದು ಯೂಸ್ ಮಾಡಲಿಕ್ಕೆ ಬೇಕಾಗಿರೋ ಮಸಲ್ಸ್ ಇಲ್ಲದೇ ಇದ್ದಾಗ ನಮಗೆ ಬೊಜ್ಜು ಬೇಗ ಬೆಳೆಯುತ್ತೆ ಅದಕ್ಕೆ ಲೇಡೀಸ್ ಹೆಚ್ಚಿಗೆ ಹೇಳ್ತಾರೆ ನೋಡಿ ನಾನು ಇಷ್ಟೇ ತಿಂತೇನೆ ಆದರೂ ಕೂಡ ನನಗೆ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಮುಖ್ಯ ರೀಸನ್ ಏನು ಅವರಿಗೆ ಮಸಲ್ ಬಳಕೆ ಏನಿದೆ ಅದು ತುಂಬ ಕಡಿಮೆ ಇದೆ ಸೊ ಹಾಗಾಗಿ ನಿಮ್ಮ ಆಹಾರದಲ್ಲಿ ಸಫಿಷಿಯಂಟ್ ಆಗಿರುವಂಥ ಕಾರ್ಬೋಹೈಡ್ರೇಟ್ ಬೇಕು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು ಯಾಕೆಂದರೆ ನಾವು ಅದೊಂದೇ ಹೈಯೆಸ್ಟ್ ಕನ್ಸ್ಯೂಮ್ ಮಾಡೋದು ಸೊ ಇದನ್ನು ಹೇಗೆ ನಾವು ಒಂದು ಪ್ಲ್ಯಾನ್ ಮಾಡ್ಬೋದು ಅಂದರೆ ಡೈಲಿ ನಿಮ್ಮ ಆಹಾರದಲ್ಲಿ ಲೈಕ್ ಮಿಲ್ಕ್ ಪ್ರಾಡಕ್ಟ್ಸನ್ನು ಇನ್ಕ್ಲೂಡ್ ಮಾಡಿ ಅದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಅದರೊಟ್ಟಿಗೆ ಫ್ಯಾಟು ಸಿಗುತ್ತೆ ಆ್ಯಂಡ್ ತುಪ್ಪ ರೆಗ್ಯುಲರ್ಲಿ ನಾವೇನು ಮಾಡಬೇಕು ಒಂದು ಸ್ವಲ್ಪ ತುಪ್ಪ ಕನ್ಸ್ಯೂಮ್ ಮಾಡ್ಬೋದು ಸೊ ನಾವು ಯೂಶ್ವಲಿ ಮನೆಯಲ್ಲಿ ತಗೊಳ್ಳುವಂಥ ಒಂದು ಮೀಲ್ ಅಂದರೆ ಒಂದು ಊಟ ಹೇಗಿರುತ್ತೆ ಅಂತ ವಿಚಾರ ಮಾಡಿ ಅಂದರೆ ಅನ್ನ ಇರುತ್ತೆ ಹೆಚ್ಚಿಗೆ ಕ್ವಾಂಟಿಟಿ ಅನ್ನ ಇರುತ್ತೆ ಅದಕ್ಕೆ ಯಾವುದಾದ್ರೊಂದು ಸ್ವಲ್ಪ ಉಪ್ಪಿನಕಾಯಿ ಇರ್ಬೋದು ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಯಾವುದಾದ್ರೂ ಪಲ್ಯಗಳಿರ್ಬೋದು ಸಾಂಬಾರು ಇರ್ಬೋದು ಅಥವಾ ತಿಳಿಸಾರು ಇರ್ಬೋದು ಅಥವಾ ದಾಲ್ಕರ್ ಇರ್ಬೋದು ಯಾವುದಾದ್ರೂ ಒಂದು ಸಾರು ದಿಸ್ ಇಸ್ ಅವರ್ ರೆಗ್ಯುಲರ್ ರುಟೀನ್ ಸೊ ಇದರಲ್ಲಿ ನಾವು ನೋಡಿದರೆ ಕಾರ್ಬ್ಸ್ ಅಷ್ಟೇ ನಮಗೆ ಹೆಚ್ಚಿಗೆ ಸಿಗ್ತಾ ಇದೆ ಸೊ ನಾವೇನು ಮಾಡಬೇಕು ನಮ್ಮ ಡೈಲಿ ತಗೊಳ್ಳುವಂಥ ಫುಡ್ಡನ್ನು ಮಾಡಿಫೈ ಮಾಡಬೇಕು ಅದಕ್ಕೇನು ಮಾಡಬೇಕು ನಮ್ಮ ಆಹಾರದಲ್ಲಿ ಹೆಚ್ಚಿಗೆ ಪ್ರೋಟೀನ್ ಬರಬೇಕು ಅಂದರೆ ನಾವೇನು ಮಾಡಬೇಕು ವೆಜಿಟೇರಿಯನ್ಸ್ ಆದರೆ ಮಿಲ್ಕ್ ಪ್ರಾಡಕ್ಟ್ಸನ್ನು ಹೆಚ್ಚಿಗೆ ತಗೊಳ್ಳಿ ಕಾಳುಗಳನ್ನು ಹೆಚ್ಚಿಗೆ ತಗೊಳ್ಳಿ ಸೋಯಾಬೀನನ್ನು ಹೆಚ್ಚಿಗೆ ತಗೊಳ್ಳಿ ಪನೀರನ್ನು ಹೆಚ್ಚಿಗೆ ತಗೊಳ್ಳಿ ಸೊ ಹಾಗಾಗಿ ನಮಗೆ ಸಫಿಷಿಯಂಟ್ ಆಗಿರೋ ಪ್ರೋಟೀನ್ ಮತ್ತು ಫ್ಯಾಟ್ ಸಿಗುತ್ತೆ ಈಗ ಎಗಿಟೇರಿಯನ್ಸ್ ಅಂದರೆ ಮೊಟ್ಟೆ ತಿನ್ನುವವರಾದರೆ ಮೊಟ್ಟೆಯನ್ನು ಡೈಲಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು 1 or 2 eggs ಡೈಲಿ ತಗೊಂಡ್ರೆ ಎಗ್ ಯೋಕಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ ಸಿಗುತ್ತೆ ಅದರೊಟ್ಟಿಗೆ ನಮ್ಮ ಎಗ್ ವೈಟ್ ಏನಿದೆ ಅದರಲ್ಲಿ ಚೆನ್ನಾಗಿ ಆಲ್ಬುಮಿನ್ ಸಿಗುತ್ತೆ ಸೊ ನಮ್ಮ ಮಸಲ್ಸ್ಗೆ ಬೇಕಾಗಿರುವಂಥ ಪ್ರೋಟೀನ್ ಚೆನ್ನಾಗಿ ಸಪ್ಲೈ ಆಗುತ್ತೆ ಆ್ಯಂಡ್ ರೆಗ್ಯುಲರ್ಲಿ ನಿಮ್ಮ ಡೈಲಿ ರುಟೀನಲ್ಲಿ ತುಪ್ಪ ಯೂಸ್ ಮಾಡ್ಬೋದು ದಟ್ ಈಸ್ ಒನ್ ಆಫ್ ದ ಮಿಲ್ಕ್ ಪ್ರಾಡಕ್ಟ್ ತುಪ್ಪವನ್ನು ಯೂಸ್ ಮಾಡಿದ್ರೆ ನಮಗೆ ಚೆನ್ನಾಗಿರುವಂಥ ಫ್ಯಾಟ್ ಸಿಗುತ್ತೆ ತುಂಬ ಜನರಿಗೆ ಆ ತಪ್ಪು ಕಲ್ಪನೆ ಇದೆ ನಾವು ಫ್ಯಾಟಿ ಫುಡ್ ತಿಂದರೆ ಅಥವಾ ತುಪ್ಪ ತಿಂದರೆ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗಬೇಕು ಅಂದರೆ ತುಪ್ಪ ತಿನ್ನಬೇಕು ಅಂತ ಇಲ್ಲ ನಾವು ಎಕ್ಸ್ಟ್ರಾ ಸೋರ್ಸ್ ಆಫ್ ಫುಡ್ಡಿಂದ ತಗೊಳ್ಳುವಂಥ ಲೈಕ್ ಫ್ಯಾಟ್ ತಿಂದು ಹೆಚ್ಚಾಗುವಂಥ ಕೊಲೆಸ್ಟ್ರಾಲ್ ಏನಿದೆ ದಟ್ ಈಸ್ ಹಾರ್ಡ್ಲಿ 15% 85% ಕೊಲೆಸ್ಟ್ರಾಲ್ ಏನಿದೆ ದಟ್ ಈಸ್ ಸಿಂಥಸೈಸ್ಡ್ ಇನ್ ದ ಬಾಡಿ ನಮ್ಮ ಲಿವರ್ ಏನಿದೆ ಅದೇ ಪ್ರೊಡ್ಯೂಸ್ ಮಾಡೋದು ನೀವೇನೇ ತಗೊಂಡ್ರೂ ಕೂಡ ಅದು ಫ್ಯಾಟಾಗಿ ಕನ್ವರ್ಟ್ ಆಗೇ ಆಗುತ್ತೆ ಹಸು ತಿನ್ನೋದು ಹುಲ್ಲು ಬಟ್ ಹಾಲಲ್ಲಿ ಕೊಲೆಸ್ಟ್ರಾಲ್ ಇದೆ ಸೊ ವಾಟ್ ಡಸ್ ಇಟ್ ಮೀನ್ ಅದು ಹೇಳೋದೇನೆಂದರೆ ನಮ್ಮ ಬಾಡಿಯಲ್ಲಿ ನಾವು ಏನೇ ತಗೊಂಡ್ರು ನಮ್ಮ ಅಡಿಷ್ನಲ್ ಕ್ಯಾಲರಿ ಏನಿದೆ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಫ್ಯಾಟ್ ಸೊ ಹಾಗಾಗಿ ನಾವು ಹೆಲ್ತಿಯಾಗಿರುವಂಥ ಫ್ಯಾಟ್ ತಗೊಳ್ಳೋದೇ
ಕೆಟ್ಟ ಫ್ಯಾಟನ್ನು ರಿಮೂವ್ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ವೇ ಅಂದರೆ ಒಳ್ಳೆ ಫ್ಯಾಟಿ ಫುಡ್ಡು ಒಳ್ಳೆ ಫ್ಯಾಟನ್ನು ತೊಗೊಂಡ್ರೆ ಏನಾಗುತ್ತೆ, ನಮ್ಮ ಎಚ್ ಡಿ ಎಲ್ ಹೆಚ್ಚಾಗುತ್ತೆ ಆ್ಯಂಡ್ ಎಲ್ ಡಿ ಎಲ್ ಕಡಿಮೆ ಆಗಲಿಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಎಲ್ ಡಿ ಎಲ್ ಕಡಿಮೆ ಆಗಲಿಕ್ಕೆ ಬೇರೆಷ್ಟು ಭಾಳಷ್ಟು ವೇಸ್ ಇದೆ, ಲೈಕ್ ಯು ಕ್ಯಾನ್ ಗೋ ಫಾರ್ ವಿಗರಸ್ ಎಕ್ಸಸೈಸ್, ಅದೆಲ್ಲ ನಾನು ಮತ್ತೆ ಹೇಳ್ತೇನೆ. ಬಟ್ ಚೆನ್ನಾಗಿರುವಂಥ ಫ್ಯಾಟನ್ನು ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು. ಇನ್ನು ಫ್ಯಾಟಿಗೆ ಬೇಕಾದ್ರೆ ನೀವು ನಟ್ಸನ್ನು ಯೂಸ್ ಮಾಡೋದು, ಬಾದಾಮ್, ಪಿಸ್ತಾಶ್ಯೋ, ಕ್ಯಾಶ್ಯೋ ಈ ಥರ ನಟ್ಸ್ಗಳನ್ನು ಯೂಸ್ ಮಾಡಿದರೂ ಕೂಡ ಅದರಲ್ಲಿ ನಮಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ. ಆ್ಯಂಡ್ ಲೈಕ್ ಕುಕ್ಕಿಂಗ್ ಆಯಿಲ್ಸ್, ನಾವೇನು ಮಾಡ್ತೀವಿ, ನಮ್ಮ ನ್ಯಾಚುರಲಿ ನಮ್ಮ ಹತ್ರ ಇರುವಂಥ ಕೋಕೋನಟ್ ಆಯಿಲು ಅಥವಾ ಗ್ರೌಂಡ್ನಟ್ ಆಯಿಲ್ ಇದೆಲ್ಲ ಬಿಟ್ಟು ನಾವು ಸನ್ಫ್ಲವರ್ ಹಿಂದೆ ಹೋಗ್ತೀವಿ, ಎಲ್ಲ ಒಳ್ಳೆ ರಿಫೈನ್ಡ್ ಆಗಿರುವಂಥ ಆಯಿಲ್ಸ್ ಹಿಂದೆ ಹೋಗ್ತೀವಿ. ಆ್ಯಂಡ್ ನಾವು ಹೇಳಬೇಕು ಅಂದರೆ ಇದರದ್ದು ಮೆಡಿಸಿನಲ್ ವ್ಯಾಲ್ಯೂ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೋ ಈಗ ವಿದೇಶಗಳಿಗೆ ಭಾಳಷ್ಟು ಎಕ್ಸ್ಪೋರ್ಟ್ ಆಗುವಂಥ ಒಂದು ಐಟಮ್ ಯಾವುದು ಅಂತ ಕೇಳಿದ್ರೆ ವರ್ಜಿನ್ ಕೋಕೋನಟ್ ಆಯಿಲ್. ನಮ್ಮ ಭಾರತದಿಂದ ವರ್ಜಿನ್ ಕೋಕೋನಟ್ ಆಯಿಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಯಾಕೆ? ಅಲ್ಲಿ ಬರುವಂಥ ಅಲ್ಝಿಮರ್ಸ್ ಡಿಸೀಸಸ್ ಎಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ನಾವು ಅದನ್ನು ಬಿಟ್ಟು ಸನ್ಫ್ಲವರ್ ತಗೊಳ್ತಾ ಇದ್ವಿ. ಸೊ ನಾವು ಫಸ್ಟ್ ಏನು ಮಾಡಬೇಕು, ನಮ್ಮಲ್ಲಿ ಸಿಗುವಂಥ ನ್ಯಾಚುರಲ್ ಆಗಿರುವಂಥ ಆಯಿಲ್ಗಳನ್ನು ನಾವು ಯೂಸ್ ಮಾಡಬೇಕು. ಆ್ಯಂಡ್ ಆದಷ್ಟು ಆಯಿಲ್ಸು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ನೀವು ಫುಡ್ ಐಟಮ್ಸಲ್ಲಿ ಘೀಯನ್ನು ಯೂಸ್ ಮಾಡಿ, ತುಪ್ಪ ಯೂಸ್ ಮಾಡಿ, ಆ್ಯಂಡ್ ಬೇಕರಿ ಫುಡ್ ಐಟಮ್ಸ್ ಏನಿದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದರಲ್ಲಿ ಯೂಸ್ ಮಾಡೋದು ಡಾಲ್ಡಾ, ವಿಚ್ ಇಸ್ ಎ ಹೈಡ್ರೋಜಿನೇಟೆಡ್ ಫ್ಯಾಟ್. ಅದು ತಗೊಳ್ಳೋದೇ ಭಾಳಷ್ಟು ಕಾರ್ಡಿಯಾಕ್ ಇಶ್ಯೂಸ್ ಬರಲಿಕ್ಕೆ ಇರುವ ಮುಖ್ಯ ಕಾರಣ. ಆ್ಯಂಡ್ ಈವನ್ ಬೇಕರಿ ಐಟಮ್ಸ್ ನಾವು ನೋಡಿದರೆ ಅದರಲ್ಲೆಲ್ಲ ಇರುವಂಥ ಟ್ರಾನ್ಸ್ ಫ್ಯಾಟ್ ಏನಿದೆ ಅದರಿಂದ ನಮಗೆ ಕಾರ್ಡಿಯಾಕ್ ಇಶ್ಯೂಸ್ ಏನಿದೆ ಭಾಳಷ್ಟು ಹೆಚ್ಚಾಗ್ತಾ ಇದೆ. ನೀವೇ ವಿಚಾರ ಮಾಡಿ, ಈಗ ಎಷ್ಟೊಂದು ಹಾರ್ಟ್ ಅಟ್ಯಾಕ್ಸ್ ಹೆಚ್ಚಾಗ್ತಾ ಇದೆ, ಹೆಲ್ತಿಯಾಗಿರ್ತಾರೆ, ರೆಗ್ಯುಲರ್ ಜಿಮ್ಗೆ ಹೋಗ್ತಾರೆ, ಒನ್ ಡೇ ಸಡನ್ ಆಗಿ ಡೆತ್ ಆಗುತ್ತೆ. ಸೊ ಅದರ ಅರ್ಥ ಏನು, ನಮ್ಮ ಫುಡ್ ಹ್ಯಾಬಿಟ್ ಕೂಡ ನಮ್ಮ ಎಕ್ಸಸೈಸ್ ಒಟ್ಟಿಗೆ ತುಂಬ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಸೊ ನಾನೀಗ ಮ್ಯಾಕ್ರೋ ಮೊಲಿಕ್ಯೂಲ್ಸ್ ಬಗ್ಗೆ, ಮ್ಯಾಕ್ರೋ ನ್ಯೂಟ್ರಿಯನ್ ಬಗ್ಗೆ ಹೇಳಾಯಿತು. ಇನ್ನು ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದ ಮೇನ್ ಆಗಿರುವಂಥ ಒಂದು ನ್ಯೂಟ್ರಿಯಂಟ್ ಯಾವುದು ಅಂತ ಕೇಳಿದ್ರೆ ನಾರಿನಂಶ. ಸೊ ನಮ್ಮ ಆಹಾರದಲ್ಲಿ ನಾರಿನಂಶ ತುಂಬ ಕಡಿಮೆ ಆಗಿದೆ. ನಾವೆಲ್ಲ ಪ್ರೊಸೆಸ್ಡ್ ಫುಡ್ ಹಿಂದೆ ಹೋಗ್ತೀವಿ. ಒಂದು ಅಕ್ಕಿ ತಗೊಳ್ಳುವಾಗ ಕೂಡ ನಾವೇನು ಮಾಡ್ತೀವಿ, ಒಳ್ಳೆ ಪಾಲಿಶ್ಡ್ ಅಕ್ಕಿಯನ್ನು ಪ್ರಿಫರ್ ಮಾಡ್ತೀವಿ. ನಾವು ಒಳ್ಳೆ ಕೆಂಪು ಅಕ್ಕಿಯನ್ನು ಯಾರೂ ಪ್ರಿಫರ್ ಮಾಡಲ್ಲ, ಬಾಯಿಲ್ಡ್ ಅಕ್ಕಿಯನ್ನು ಯಾರೂ ಪ್ರಿಫರ್ ಮಾಡಲ್ಲ. ಬಟ್ ಈ ಥರ ನಾರಿನಂಶ ಇರುವಂಥ ಆಹಾರ ತಗೊಂಡ್ರೆ ದ ಮೇನ್ ಅಡ್ವಾಂಟೇಜಸ್ ಏನಂದರೆ, ಒನ್, ನಮಗೆ ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ನಾರಿನಂಶ ಇರುವಂಥ, ಈಗ ಬಾಯಿಲ್ಡ್ ರೈಸ್ ನಿಮಗೆ ತಿನ್ಲಿಕ್ಕೆ ಕೊಟ್ಟರೆ ಸ್ವಲ್ಪ ಅಷ್ಟೇ ತಿನ್ಲಿಕ್ಕಾಗುತ್ತೆ, ಹೊಟ್ಟೆ ತುಂಬುತ್ತೆ, ಕ್ಯಾಲರಿ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಸೊ ಅದರಿಂದ ಏನು ಬೆನಿಫಿಟ್, ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ. ನಾರಿನಂಶ ಹೆಚ್ಚಿಗೆ ಇದ್ದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಹೈಯೆಸ್ಟ್ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಯೂಸ್ ಆಗೋದು ಪಿತ್ತರಸ ಪ್ರೊಡ್ಯೂಸ್ ಆಗಲಿಕ್ಕೆ, ಅಂದರೆ ಬೈಲ್ ಪ್ರೊಡಕ್ಷನಿಗೆ. ಸೊ ಯಾವಾಗ ನೀವು ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರ ತಗೊಳ್ತಿರೋ, ಬೈಲ್ ರೀಅಬ್ಸಾರ್ಬ್ ಆಗಲ್ಲ, ಹೊಸ ಬೈಲ್ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಾರಿನಂಶ ತುಂಬ ಒಳ್ಳೆಯದು. ಆ್ಯಂಡ್ ನಾನು ಫಸ್ಟ್ ಹೇಳಿದಂಗೆ ಸೆಟೈಟಿ ಇಂಡ್ಯೂಸ್ ಮಾಡಲಿಕ್ಕೆ ನಾರಿನಂಶ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಮೋಷನ್ ಕ್ಲೀನ್ ಆಗಲಿಕ್ಕೆ, ಮ್ಯಾಕ್ಸಿಮಮ್ ಜನರಿಗೆ ಈಗಿರುವಂಥ ಒಂದು ಕಾಯಿಲೆ ಯಾವುದು ಅಂತ ಕೇಳಿದ್ರೆ ಮಲಬದ್ಧತೆ. ಮಲಬದ್ಧತೆ ಇಲ್ಲದೇ ಇರೋರಿಲ್ಲ. ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷೆಂಟ್ಸ್ ಇರ್ತಾರೆ, ಅವರಿಗೆ ಪೈಲ್ಸ್, ಹೆಮರಾಯ್ಡ್ಸಿಂದು ಪ್ರಾಬ್ಲಮ್ ಇರುತ್ತೆ. ನಾವು ಅವ್ರಿಗೆ ಕೇಳ್ತೀವಿ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳುವಾಗ ಎಲ್ಲರಿಗೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂತ ಕೇಳಿದರೆ, ಅವರು ತಗೊಳ್ಳೋ ಆಹಾರದಲ್ಲಿ ನಾರಿನಂಶ ಇಲ್ಲೇ ಇಲ್ಲ. ಈಗ ವೆಜಿಟೇರಿಯನ್ಸ್ ಅಂತ ಹೇಳಿದರೂ ಕೂಡ ಆ ಸಾರಲ್ಲಿ ಹೋಳು ಹುಡುಕಬೇಕು ಎಲ್ಲಿದೆ ಅಂತೇಳಿ. ಸೊ ಹಾಗಾಗಿ ನಮಗೆ ವೆಜಿಟೇಬಲ್ ಕನ್ಸಂಪ್ಷನ್ ನಾವು ಹೆಚ್ಚು ಮಾಡಿದರೆ ಮಾತ್ರ, ಮತ್ತು ಫ್ರೂಟ್ ಕನ್ಸಂಪ್ಷನ್ ಹೆಚ್ಚು ಮಾಡಿದರೆ ಮಾತ್ರ ನಮಗೇನಾಗುತ್ತೆ, ಈ ನಾರಿನಂಶ ಚೆನ್ನಾಗಿ ಸಿಗುತ್ತೆ. ನಾವು ರೆಗ್ಯುಲರ್ಲಿ ಈಗ ದೋಸೆ ತಿನ್ನುವಾಗ ಅದಕ್ಕೆ ಮೆಂತೆ ಯೂಸ್ ಮಾಡಿ, ಮೇಥಿಯಲ್ಲಿ ತುಂಬ ಚೆನ್ನಾಗಿ ನಾರಿನಂಶ ಇದೆ. ಸೊ ಅದು ಇನ್ಕ್ಲೂಡ್ ಮಾಡೋದ್ರಿಂದ ನಮಗೆ ಭಾಳಷ್ಟು ಕಾಯಿಲೆಗಳು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ನೀವೆಲ್ಲ ಈಗ ಕೇಳಿರ್ಬೋದು ಪ್ರೊಬಯೋಟಿಕ್ ಆ್ಯಂಡ್ ಪ್ರಿಬಯೋಟಿಕ್ ಅಂತ ಅಲ್ವಾ. ಹೊಟ್ಟೆಯಲ್ಲಿ ಈಗ ಭಾಳಷ್ಟು ಕಾಯಿಲೆಗಳು ಬರಲಿಕ್ಕೆ ಮೇನ್ ರೀಸನ್ ಏನಂದರೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿಲ್ಲ. ಆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕಬೇಕು ಅಂದರೆ ಅದಕ್ಕೆ ಒಳ್ಳೆ ನಾರಿನಂಶ ಇರುವಂಥ ಆಹಾರ ತಗೋಬೇಕು. ಈಗ ನಾವೊಂದು ಅಕ್ಕಿ ತೊಗೊಂಡ್ಬಂದರೂ ಕೂಡ ನಾನು ಫಸ್ಟ್ ಹೇಳಿದಂಗೆ ಒಳ್ಳೆ ಪಾಲಿಶ್ಡ್ ರೈಸ್ ಪ್ರಿಫರ್ ಮಾಡ್ತೀರಿ. ಅದನ್ನು ಪಾಲಿಶ್ ಮಾಡಿ ಅದರಿಂದ ಸಿಗುವಂಥ ತೌಡು ನಾವೇನು ಮಾಡ್ತೀವಿ, ಆ ಮನೆಯಲ್ಲಿರುವಂಥ ಹಸುಗೆ ಕೊಡ್ತೀವಿ. ಸೊ ಹಸುಗೆ ಏನೂ ಕಾಯಿಲೆ ಇಲ್ಲ, ಒಳ್ಳೆ ನ್ಯೂಟ್ರಿಷನ್ ಇರುವಂಥ, ಒಳ್ಳೆ ನ್ಯೂಟ್ರಿಯನ್ಸ್ ಇರುವಂಥ, ಯಾಕೆಂದರೆ ಆ ಹೆಲುರೋನ್ ಲೇಯರ್ ಅಂತ ಹೇಳ್ತೀವಿ ಆ ತೌಡನ್ನು, ಅದರಲ್ಲೇ ನಮ್ಮ ಎಲ್ಲ ಬೇಕಾಗಿರೋ ವೈಟಮಿನ್ಸು, ಮಿನರಲ್ಸು ಮತ್ತು ನಾರಿನಂಶ ಇರೋದು. ಅದು ಹಸುವಿಗೆ ಕೊಟ್ಟು ವೇಸ್ಟ್ ಆಗಿರುವಂಥ ಅನ್ನ ಏನು ಮಾಡ್ತೀವಿ, ನಾವು ತಿಂತೀವಿ. ಹಾಗಾಗಿ ನಮಗೆಲ್ಲ ಮಲಬದ್ಧತೆ ಪ್ರಾಬ್ಲಮ್, ಹೈ ಕ್ಯಾಲರಿ ಫುಡ್ ಆಗಿದ್ದರಿಂದ ನಮಗೆ ಬೇಗ ಡಯಾಬಿಟಿಸು ಈ ಥರ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ಹಸುಗೆ ಒಳ್ಳೆ ನ್ಯೂಟ್ರಿಯಂಟ್ ಇರುವಂಥ, ನ್ಯೂಟ್ರಿಷನ್ ಇರುವಂಥ, ನ್ಯೂಟ್ರಿಯನ್ಸ್ ಇರುವಂಥ ಆಹಾರ ಕೊಡೋದ್ರಿಂದ ಅದಕ್ಕೆ ಯಾವುದೇ ಕಾಯಿಲೆಗಳಿಲ್ಲ. ಸೊ ವಿ ನೀಡ್ ಟು ಐಡೆಂಟಿಫೈ, ನಾವು ಅರ್ಥ ಮಾಡ್ಕೋಬೇಕು ಯಾವ ಆಹಾರ ಒಳ್ಳೆಯದು. ನಾವು ವೇಸ್ಟನ್ನು ತಿಂದು ಒಳ್ಳೆ ಲೈಕ್ ಪೌಷ್ಟಿಕಾಂಶಗಳು ಇರುವಂಥ ಆಹಾರವನ್ನು ಡಿಸ್ಕಾರ್ಡ್ ಮಾಡಲೇಬಾರ್ದು. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನಾರಿನಂಶ ಚೆನ್ನಾಗಿ ಇನ್ಕ್ಲೂಡ್ ಮಾಡಬೇಕು. ಭಾಳ ವರ್ಷಗಳ ಹಿಂದೆ ನಮ್ಮ ಪ್ರಾಕ್ಟೀಸೆಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲೋ ತುಂಬ ರೇರ್ ಆಗಿ ಕ್ಯಾನ್ಸರ್ ಪೇಷೆಂಟ್ಸ್, ಅಂದರೆ ಮೇನ್ಲಿ ಹೊಟ್ಟೆ ಕ್ಯಾನ್ಸರ್ ಇರುವಂಥ ಪೇಷೆಂಟ್ಸ್ಗಳು ಭಾಳ ರೇರ್ ಆಗಿ ಬರ್ತಿದ್ರು. ಬಟ್ ಈಗ ನೋಡಿದರೆ ಹೊಟ್ಟೆ ಕ್ಯಾನ್ಸರ್ ತುಂಬ ಕಾಮನ್ ಆಗಿಬಿಟ್ಟಿದೆ, ಹೈಯೆಸ್ಟ್ ಆಗಿದೆ. ಆಸಿಡಿಟಿ ಇಲ್ಲದೇ ಇರೋರು ಯಾರಿದ್ದಾರೆ, ಅಲ್ಸರು ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ, ಹೊಟ್ಟೆಯಲ್ಲಿರುವಂಥ ಕ್ಯಾನ್ಸರ್ಸು ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಲ್ಯಾಕ್ ಆಫ್ ಫೈಬರ್. ನಾರಿನಂಶ ಇರುವಂಥ ಆಹಾರ ನಾವು ತುಂಬ ಕಡಿಮೆ ತಗೊಳ್ತೀವಿ. ನಾವು ಪಿಜ್ಜಾ ಹಿಂದೆ ಹೋಗ್ತೀವಿ, ಬರ್ಗರ್
ಈ ತರ ಕಾಯಿಲೆಗಳು ಡೆವಲಪ್ ಆಗ್ತಾ ಇದೆ. ಸೋ ನಾವು ನಮ್ಮ ರೆಗ್ಯುಲರ್ ಫುಡ್ ಅಲ್ಲಿ ನಾರಿನಂಶ ಚೆನ್ನಾಗಿ ಇನ್ಕ್ಲೂಡ್ ಮಾಡಲೇಬೇಕು. ಸೋ ಇನ್ನು ಹೇಳಲಿಕ್ಕೆ ಇರೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನಾವು ತಗೊಳ್ಳುವಂತ ಆಹಾರದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಯಾವುದು? ವಿಟಮಿನ್ಸ್ ಅಂಡ್ ಮಿನರಲ್ಸ್. ಸೋ ಇದು ಸಫಿಷಿಯಂಟ್ ಆಗಿ ಇಲ್ಲ ಅಂದ್ರೆ ನಮಗೆ ಬಹಳಷ್ಟು ಡೆಫಿಷಿಯೆನ್ಸಿಸ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ. ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರುವಂತ ಸಾಧ್ಯತೆ ಕೂಡ ಇದೆ. ಸೋ ನಾವು ಇದೆಲ್ಲ ವೆರಿಫೈ ಮಾಡಬೇಕು. ಒಂದು ನೀವು ಒಂದು ಶಾಪ್ಗೆ ಹೋಗಿ ಯಾವುದಾದ್ರೂ ಒಂದು ಫುಡ್ ಐಟಂ ತಗೊಂಡ್ರೆ ಅದರ ಹೊರಗಡೆ ಕರೆಕ್ಟ್ ಆಗಿ ಬರೆದಿರ್ತಾರೆ ಎಷ್ಟು ಟ್ರಾನ್ಸ್ ಫ್ಯಾಟ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ಕಾರ್ಬ್ ಇದೆ, ಎಷ್ಟು ಲೈಕ್ ಕೆಮಿಕಲ್ಸ್ ಯೂಸ್ ಮಾಡಿದ್ವಿ ಎಲ್ಲ ಬರೆದಿರ್ತಾರೆ. ಬಟ್ ಯಾರು ಕೂಡ ಅದು ನೋಡಲ್ಲ. ಸೋ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ತಗೊಂಡ್ಬರ್ತೀವಿ. ನಮ್ಮ ಕೆಲಸ ಈಸಿ ಆಗಬೇಕು, ನಮ್ಮ ನಾಳಿಗೆಗೆ ಒಳ್ಳೆ ಟೇಸ್ಟ್ ಆಗಬೇಕು, ಇದೆರಡೆ. ಹೊಟ್ಟೆದು ಯಾರೂ ಕೇಳೋದಿಲ್ಲ. ಸೋ ಹಾಗಾಗಿ ನಮಗೆ ಕಾಯಿಲೆಗಳು ಹೆಚ್ಚು ಬರ್ತಾ ಇದೆ. ಈಗ ನಾವೇ ಒಂದು ಹೊರಗಡೆ ಎಲ್ಲಾದರೂ ಒಂದು ಈವ್ನಿಂಗ್ ವಾಕಿಗೆ ಹೋದರೆ ಹಣ್ಣಿನ ಅಂಗಡಿಗೆ ಹೋಗಲ್ಲ, ನಾವು ಗೋಬಿ ಮಂಜೂರಿ ಅಂಗಡಿಗೆ ಹೋಗಲಿಕ್ಕೆ ಪ್ರಿಫರ್ ಮಾಡ್ತೀವಿ. ಹಣ್ಣಿನ ಅಂಗಡಿಯಲ್ಲಿ ಫುಲ್ಲು ನೊಣ ಇರುತ್ತೆ, ಅಂದರೆ ಫ್ಲೈಸ್ ಇರುತ್ತೆ. ಯಾಕೆಂದರೆ ಅದಕ್ಕೆ ಗೊತ್ತಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ಗೋಬಿ ಮಂಜೂರಿ ಅಂಗಡಿಯಲ್ಲಿ ನೊಣ ಇರಲ್ಲ, ಫ್ಲೈ ಇರಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಆದಷ್ಟು ಒಳ್ಳೆ ಫುಡ್ ಐಟಮ್ಸನ್ನು ಸೆಲೆಕ್ಟ್ ಮಾಡಬೇಕು. ನಾವು ತಗೊಳ್ಳೋ ಆಹಾರದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರಬೇಕು. ವಿಟಮಿನ್ ಎ ಬೇಕು, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬೇಕು, ವಿಟಮಿನ್ ಡಿ ಬೇಕು, ವಿಟಮಿನ್ B12 ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸು. ಅದರೊಟ್ಟಿಗೆ ಬೇಕಾಗಿರುವಂಥ ಮಿನರಲ್ಸ್, ಅದು ಐರನ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಕ್ಕಿದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಬೇಕು ಅಂದರೆ ಎಲ್ಲ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡಬೇಕು, ಸೊಪ್ಪಿನ ಪಲ್ಯಗಳನ್ನು ಹೆಚ್ಚಿಗೆ ಸೇವಿಸಬೇಕು, ರೆಗ್ಯುಲರ್ ಆಗಿ ಫ್ರೂಟ್ಸ್ಗಳನ್ನು ತಗೋಬೇಕು. ನಾವು ಫ್ರೂಟ್ ಅಂತ ಈಗ ಡಾಕ್ಟರ್ ಫ್ರೂಟ್ ತಿನ್ನಲಿಕ್ಕೆ ಹೇಳಿದ್ದಾರೆ ಅಂದರೆ ಫಸ್ಟ್ ನಿಮ್ಮ ಮನಸ್ಸಿಗೆ ಬರುವಂಥ ಫ್ರೂಟ್ ಯಾವುದು? ಆ್ಯಪಲ್. ಯಾಕೆಂದರೆ ಎನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಸೊ ಅದಲ್ಲ, ನಾವೇನು ಮಾಡಬೇಕು, ಎಷ್ಟೋ ದಿವಸ ಹಿಂದೆ ರೆಡಿಯಾಗಿರುವಂಥ ಎಲ್ಲೋ ಆಗಿರುವಂಥ ಪ್ಯಾಕಾಗಿ ಕಳಿಸಿರುವಂಥ ಆ್ಯಪಲ್ ತಗೊಳ್ಳೋ ಬದಲು ನಾವು ನಮ್ಮ ಸುತ್ತಮುತ್ತಲು ಸಿಗುವಂಥ ಹಣ್ಣುಗಳನ್ನು ಹೆಚ್ಚಿಗೆ ಸೇವಿಸಬೇಕು. ಒಂದು ಆ್ಯಪಲಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆಯೋ ಅದಕ್ಕಿಂತ ಎಷ್ಟೋ ಹೆಚ್ಚು ನಮ್ಮಲ್ಲಿರುವಂಥ ಪೇರ್ಲೆ ಹಣ್ಣಲ್ಲಿದೆ, ಸೀಬೆಹಣ್ಣು ಅಂತ ಹೇಳ್ತೀವಿ ಅದರಲ್ಲಿದೆ, ಪಪ್ಪಾಯದಲ್ಲಿದೆ, ಆ್ಯಂಡ್ ನಮ್ಮ ಭಾಳಷ್ಟು ಹಣ್ಣುಗಳು, ಬಾಳೆಹಣ್ಣು. ಸೊ ಈ ಥರ ಹಣ್ಣುಗಳನ್ನು ನಾವು ಹೆಚ್ಚಿಗೆ ಸೇವಿಸಬೇಕು. ನಮ್ಮ ಸುತ್ತಮುತ್ತಲು ಸಿಗುವಂಥ ಹಣ್ಣುಗಳನ್ನು ನಾವು ಹೆಚ್ಚಿಗೆ ಸೇವಿಸಿದರೆ ಏನಾಗುತ್ತೆ, ಅದು ಒಂದು ಫ್ರೆಶ್ ಆಗಿರುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ, ಯಾವುದು ಪ್ರಿಸರ್ವೇಟಿವ್ಸ್ ಹಾಕಿರಲ್ಲ. ಸೊ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ನಾವು ಏನು ತಿನ್ನಬೇಕು. ಇನ್ನು ನೆಕ್ಸ್ಟ್ ಇಸ್ ಹೇಗೆ ತಿನ್ನಬೇಕು. ಸೊ ನಾವೇನು ಮಾಡಬೇಕು, ಸಿ ನಾವೆಲ್ಲ ವಿ ಆರ್ ಇನ್ ಎ ವೆರಿ ಫಾಸ್ಟ್ ಲೈಫ್. ಆ್ಯಕ್ಚುಲಿ ನಮ್ಗೆ ಯಾರಿಗೂ ಟೈಮ್ ಇಲ್ಲ. ನಾವು ಊಟ ಮಾಡೋದು ಹೇಗೆ, ಊಟ ತಿನ್ನೋದಲ್ಲ, ನಾವು ನುಂಗ್ತೀವಿ ಊಟ. ಅಂದರೆ ಅನ್ನ ನುಂಗ್ತೀವಿ, ಯಾರಿಗೂ ಅಷ್ಟೊಂದು ಜಗದು ತಿನ್ನಲಿಕ್ಕೆ ಇರುವಂಥ ಪೇಷನ್ಸ್ ಇಲ್ಲ. ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದ್ದು ಏನಂದರೆ ನಮ್ಮ ಹೊಟ್ಟೆಯಲ್ಲಿ ಹಲ್ಲಿಲ್ಲ. ಸೊ ನಾವು ಏನು ತಿಂತೀವಿ ಅದು ಕರೆಕ್ಟಾಗಿ ನಾವು ಹೇಳ್ತೀವಿ ಡ್ರಿಂಕ್ ಯುವರ್ ಸಾಲಿಡ್ಸ್ ಅಂತ. ಅಂದರೆ ಅದನ್ನು ಅಷ್ಟೊಂದು ಚ್ಯೂ ಮಾಡಿ, ಅಷ್ಟೊಂದು ಜಗದು ಅದನ್ನು ಒಳ್ಳೆ ಲಿಕ್ವಿಡ್ ಕಂಡೀಷನಿಗೆ ಮಾಡಿ ಮಾತ್ರ ನಾವು ಅದನ್ನು ತಿನ್ನಬೇಕು. ಆವಾಗ ಡೈಜೆಷನ್ ಸರಿಯಾಗುತ್ತೆ. ಯಾಕೆ? ಬಿಕಾಸ್ ಡೈಜೆಷನ್ ಸ್ಟಾರ್ಟ್ಸ್ ಫ್ರಮ್ ಅವರ್ ಮೌತ್. ನಮ್ಮ ಬಾಯಲ್ಲಿ ಇರುವಂಥ ಸಲೈವ ಏನಿದೆ, ಅದರಲ್ಲಿರುವಂಥ ಟೈಲಿನ್ ಏನಿದೆ, ಅದರಿಂದಾನೇ ನಮ್ಮ ಫಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ. ಸೊ ಹಾಗಾಗಿ ನಾವೇನು ಮಾಡಬೇಕು, ಯಾವಾಗಲೂ ಆಹಾರ ತಗೊಳ್ಳುವಾಗ ಎಂಜಾಯ್ ಯುವರ್ ಫುಡ್, ಗಡಿಬಿಡಿಯಲ್ಲಿ ತಿನ್ನಕ್ಕೆ ಹೋಗಬೇಡಿ, ನಿಧಾನ ಊಟ ಮಾಡಿ. ಅದು ಸರಿಯಾಗಿ ಚ್ಯೂ ಮಾಡಿ ತಗೊಳ್ಳೋದ್ರಿಂದ ನಮ್ಮ ಭಾಳಷ್ಟು ಪ್ರಾಬ್ಲಮ್ಸ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈವನ್ ಹೈಪರ್ ಆಸಿಡಿಟಿ, ಆಸಿಡಿಟಿ ಅಂದರೆ ಹೊಟ್ಟೆ ಸಮಸ್ಯೆಗಳೆಲ್ಲ ಇರೋರು ಏನು ಮಾಡಬೇಕು ಅಂದರೆ ದೇ ಶುಡ್ ಪೇಷೆಂಟ್ಲಿ ಈಟ್ ದ ಫುಡ್. ಆ್ಯಕ್ಚುಲಿ ನಿಧಾನ ತಿನ್ನಬೇಕು, ಆ್ಯಂಡ್ ಸರಿಯಾಗಿ ಜಗದು ತಿನ್ನೋದ್ರಿಂದ ಕೂಡ ಭಾಳಷ್ಟು ಲೈಕ್ ಅಡ್ವಾಂಟೇಜಸ್ ನಮಗೆ ಸಿಗುತ್ತೆ. ಸೊ ಏನು ತಿನ್ನಬೇಕು ಅಂತಾಯಿತು, ಹೇಗೆ ತಿನ್ನಬೇಕು ಅಂತಾಯಿತು, ಎಷ್ಟು ತಿನ್ನಬೇಕು, ದಿಸ್ ಇಸ್ ಒನ್ ಆಫ್ ದ ಮೇನ್ ಕ್ವಶನ್ ಆ್ಯಕ್ಚುಲಿ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ವಿ ಟೆನ್ ಟು ಈಟ್ ಎ ಲಾಟ್ ಆ್ಯಕ್ಚುಲಿ. ಯಾಕೆಂದರೆ ಕಾರ್ಬೋಹೈಡ್ರೇಟ್ ಏನಿದೆ ಅದು ಹೆಚ್ಚಿಗೆ ತಿನ್ನಬೇಕು ಅಂತ ನಮ್ಗೆ ಅನಿಸುತ್ತೆ. ಈಗ ನೀವೇ ವಿಚಾರ ಮಾಡಿ, ನಾನು ಫಸ್ಟ್ ಹೇಳ್ದಂಗೆ ಒಂದು ಬೌಲಲ್ಲಿ ಒಂದು ವೈಟ್ ರೈಸ್ ತಗೊಳ್ಳಿ, ಒಂದರಲ್ಲಿ ಬಾಯ್ಲ್ಡ್ ರೈಸ್ ತಗೊಳ್ಳಿ. ನಾವು ವೈಟ್ ರೈಸ್ ಹೆಚ್ಚಿಗೆ ತಿನ್ನಲಿಕ್ಕೆ ಪ್ರಿಫರ್ ಮಾಡ್ತೀವಿ. ಯಾಕೆಂದರೆ ಕಾರ್ಬ್ಸ್ ಮೇಕ್ ಯು ಟು ಈಟ್ ಮೋರ್ ಆ್ಯಂಡ್ ಮೋರ್. ಸೊ ನಾವೇನು ಮಾಡಬೇಕು, ನಾವು ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ತಗೋಬೇಕು. ನಮ್ಮ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂದರೆ ಕಾರ್ಬೋಹೈಡ್ರೇಟನ್ನು ನಾವು ಲಿಮಿಟ್ ಮಾಡಲೇಬೇಕು. ನಮ್ಮ ಅರ್ಧ ಹೊಟ್ಟೆ ಫುಲ್ಲಾಗುವಷ್ಟೇ ನಮಗೆ ಫುಡ್ ಸಾಕಾಗುತ್ತೆ. ನಾವು ಒಂದು ಏನೋ ಒಂದು ಊಟ ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಏನೋ ಒಂದು ಕೆಲಸ ಬಂತು, ನಾವು ಎದ್ದು ಹೋಗಿ ಸ್ವಲ್ಪ ಹೊತ್ತು ನಂತರ ಬಂದು ತಿನ್ಲಿಕ್ಕೆ ನೋಡಿದ್ರೆ ನಮಗೆ ತಿನ್ನಬೇಕು ಅಂತ ಅನಿಸಲ್ಲ, ಹಸಿವು ಅನಿಸಲ್ಲ. ಅದಕ್ಕೆ ಮೇನ್ ರೀಸನ್ ಏನು, ನಮಗೆ ಸೆಟೈಟಿ ಅಥವಾ ನಮ್ಮ ಬಾಡಿಗೆ ಬೇಕಾಗಿರೋ ಆಹಾರಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿಗೆ ನಾವು ತಗೊಳ್ತಾ ಇದ್ವಿ. ಸೊ ಯು ಹ್ಯಾವ್ ಟು ಫಿಕ್ಸ್ ಇಟ್. ನಮಗೆ ಯಾವುದೋ ಕಾಯಿಲೆ ಬಂದಮೇಲೆ, ಡಯಾಬಿಟಿಸ್ ಬಂದಮೇಲೆ ನಾನು ಎರಡೇ ಚಪಾತಿ ಅಥವಾ ಎರಡೇ ದೋಸೆ ಅಥವಾ ಸ್ವಲ್ಪ ಅಷ್ಟೇ ಅನ್ನ ತಿಂತೀವಿ ಅಂತ ಹೇಳೋದಲ್ಲ. ಇದಕ್ಕಿಂತ ಎಷ್ಟೋ ಮೊದಲೇ ನಾವು ಅದನ್ನು ಪ್ಲ್ಯಾನ್ ಮಾಡಬೇಕು. ಒನ್ಸ್ ನಮ್ಮ ಒಂದ್ಸಲ ನಮ್ಮ ಗ್ರೋತ್ ಕಂಪ್ಲೀಟ್ ಆದಮೇಲೆ, ನಮ್ಮ ಬಾಡಿ ಫ್ರೇಮ್ ಸರಿ ಆದಮೇಲೆ ನಾವೇನು ಮಾಡಬೇಕು, ನಮ್ಮ ಫುಡ್ಡನ್ನು ರೆಗ್ಯುಲೇಟ್ ಮಾಡಲೇಬೇಕು. ಒಂದು ದಿವಸಕ್ಕೆ ಒಂದು ಮನುಷ್ಯನಿಗೆ 1800 ಕಿಲೋ ಕ್ಯಾಲ್ರಿ ಇದೆ. ಅದು ಆ್ಯಾವರೇಜ್ ಆಗಿ ಫಿಸಿಕಲ್ ವರ್ಕ್ ಮಾಡೋರಿಗೆ. ನಾವು ಅದೆಲ್ಲ ಮಾಡೋರಲ್ಲ, ನಾವು ತುಂಬ ಕಡಿಮೆ ಎಕ್ಸಸೈಸ್ ಮಾಡೋರು. ಸೊ ಒಂದು ತಾಸು ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದರೂ ಕೂಡ ನೀವು ಬರ್ನ್ ಮಾಡೋ ಕ್ಯಾಲರಿ ಏನಿದೆ, ದಟ್ ಈಸ್ ಹಾರ್ಡ್ಲಿ 300 to 500 ಕ್ಯಾಲರೀಸ್. ಅಷ್ಟೆಲ್ಲ 500 ಎಲ್ಲ ಆಗಲ್ಲ, 300 ಕ್ಯಾಲರಿ ಅಷ್ಟೇ. ಬಟ್ ನಾವು ತಗೊಳ್ಳೋಂಥ ಡೈಲಿ ತಗೊಳ್ಳೋಂಥ ಫುಡ್ ಏನಿದೆ, ದಟ್ ಈಸ್ ಅರೌಂಡ್ ಲೈಕ್ 2000 ಎಬೋವ್ ಕ್ಯಾಲರಿ ಇರುತ್ತೆ. ಒಂದ್ಸಲ ಎರಡು ಸಲ ಅಲ್ಲ ನಾವು ಫುಡ್ ತಗೊಳ್ಳೋದು. ಯಾಕಂದರೆ ಬೆಳಿಗ್ಗೆ ಬೆಟ್ಟಿ ತಗೊಳ್ತೀವಿ, ಅದಾದಮೇಲೆ ತಿಂಡಿ ಮಾಡ್ತೀವಿ, 11 ಗಂಟೆ ಚಾ ಮತ್ತು ಏನಾದರೂ ಒಂದು ಸ್ನ್ಯಾಕ್ ತಗೊಳ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, 4 ಗಂಟೆಗೆ ಒಂದು ಸ್ನ್ಯಾಕ್ಸ್ ತಗೊಳ್ತೀವಿ, ಮನೆಗೆ ಬಂದ ಮೇಲೆ ಚಾ ಕುಡ್ತೀವಿ, ಆ್ಯಂಡ್ ರಾತ್ರಿ ಊಟ ಮಾಡ್ತೀವಿ. ಸೊ ಆಲ್ಮೋಸ್ಟ್ 7 ಟೈಮ್ಸ್ ವಿ ಟೇಕ್ ಫುಡ್.
ಒಂದು ಒಂದು ಗ್ಲಾಸ್ ಒಂದು ಚೆನ್ನಾಗಿರೋ ಒಂದು ದೊಡ್ಡ ಗ್ಲಾಸ್ ಚಹಾ ಕುಡಿದ್ರೆ ಆಲ್ಮೋಸ್ಟ್ 200-300 ಕ್ಯಾಲರಿ ಸಿಗುತ್ತೆ ನಮಗೆ ಸೋ ಅದು ಬಟ್ ಲೆಕ್ಕಕ್ಕಿಲ್ಲ ಸೋ ಹಾಗಾಗಿ ನಮ್ಮ ಓವರ್ ಆಲ್ ಕ್ಯಾಲರಿ ಏನಿದೆ ಅದು ತುಂಬಾ ಹೆಚ್ಚಾಗುತ್ತೆ ಸೋ ನಾವು ಎಷ್ಟು ತಿನ್ನಬೇಕು ಅಂತ ಕನ್ಸಿಡರ್ ಅಂದ್ರೆ ಹೇಗೆ ಪ್ಲಾನ್ ಮಾಡಬೇಕು ಅಂದ್ರೆ ನಿಮ್ಮ ಡೈಲಿ ಕ್ಯಾಲರಿ ಇಂಟೇಕ್ ಮೇಲೆ ಲೈಕ್ ಅದು ಡಿಸೈಡ್ ಆಗಬೇಕು ಒಂದು ದಿವಸಕ್ಕೆ 1500 ಟು 1800 ಕ್ಯಾಲರಿ ಒಳಗೆ ನಾವು ಅದನ್ನ ರೆಸ್ಟ್ರಿಕ್ಟ್ ಮಾಡಲೇಬೇಕು ಈಗ ಬೊಜ್ಜು ಇರುವವರಾದ್ರೆ ಹೆಚ್ಚಿಗೆ ವೇಟ್ ಇರುವವರಾದ್ರೆ ಈ 1500 ಕ್ಕಿಂತ ಹೆಚ್ಚಿಗೆ ಹೋಗಲೇಬಾರದು ಸೋ ಅವಾಗ ವೇಟ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಸಾಧ್ಯ ಇದರೊಟ್ಟಿಗೆ ಸ್ವಲ್ಪ ಫಿಸಿಕಲ್ ಎಕ್ಸರ್ಷನ್ ಆದ್ರೆ ಸೋ ನಾವು ನಮ್ಮ ಆಹಾರವನ್ನ ರೆಸ್ಟ್ರಿಕ್ಟ್ ಮಾಡಲೇಬೇಕು ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ನ ಕಡಿಮೆ ಮಾಡಿ ಅದರೊಟ್ಟಿಗೆ ಪ್ರೋಟೀನ್ ಫ್ಯಾಟ್ ಅನ್ನು ಹೆಚ್ಚು ಮಾಡಿದ್ರೆ ಹೆಚ್ಚಿಗೆ ತಿನ್ನಕಾಗಲ್ಲ ತುಪ್ಪ ಕೊಟ್ಟರೆ ಎಷ್ಟು ತಿಂತೀರಾ ನೀವು ಒಂದು ಚಮಚ ಎರಡು ಚಮಚ ತಿನ್ನೋ ತನಕ ಹೊಟ್ಟೆ ತುಂಬುತ್ತೆ ಸೋ ನಮ್ಮ ಓವರ್ ಆಲ್ ಫುಡ್ ಇಂಟೇಕ್ ಏನಿದೆ ಅದು ಕಡಿಮೆ ಆಗುತ್ತೆ ಸೋ ಹಾಗಾಗಿ ನಮ್ಮ ಫುಡ್ ಕ್ವಾಂಟಿಟಿ ಅನ್ನು ನಾವು ರೆಸ್ಟ್ರಿಕ್ಟ್ ಮಾಡಲೇಬೇಕು ನಮ್ಮ ಇಲ್ಲಾಂದ್ರೆ ನಮಗೆ ಏನಾಗುತ್ತೆ ಬೊಜ್ಜು ಬಂದೇ ಬರುತ್ತೆ ಡಯಾಬಿಟಿಸ್ ಬಂದೇ ಬರುತ್ತೆ ಅದಾದ ಮೇಲೆ ಎರಡು ದೋಸೆ ಅಷ್ಟೇ ತಿನ್ನಲಿಕ್ಕೆ ಸಿಗುತ್ತೆ ಸೋ ಈಗಲೇ ನಾವು ಫಾಲೋ ಮಾಡಿದರೆ ಆರಾಮಾಗಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಆರಾಮಾಗಿ ನಮ್ಮ ಹೆಲ್ತಿಯಾಗಿ ನಾವು ನಮ್ಮ ಲೈಫನ್ನು ಮುಂದುವರಿಸಬಹುದು ಸೋ ಲಾಸ್ಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಏನಂದರೆ ಯಾವಾಗ ತಿನ್ನಬೇಕು ವೆರಿ ಸಿಂಪಲ್ ಆನ್ಸರ್ ಹಸಿವಾದಾಗ ತಿನ್ನಬೇಕು ಸೊ ಬಟ್ ಆ ಥರ ನಮಗೆ ಲೈಕ್ ಏನೋ ನಾವು ಹೇಳ್ತೀವಿ ಲೈಕ್ ಇರ್ರೆಗ್ಯುಲರ್ ಟೈಮಲ್ಲಿ ಫುಡ್ ತೊಗೊಂಡ್ರೆ ನಮಗೆ ಆಸಿಡಿಟಿ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಅದು ಸೈಂಟಿಫಿಕಲಿ ಪ್ರೂವನ್ ಟ್ರೂತ್ ಅದು ಆ್ಯಕ್ಚುಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಆಹಾರ ತೊಗೊಳ್ತಾ ಇದ್ದರೆ ಆ ಟೈಮಿಗೆ ಏನಾಗುತ್ತೆ ಬಾಡಿ ಏನು ಮಾಡುತ್ತೆ ಅದು ಎಲ್ಲ ಆ್ಯಸಿಡ್ಸನ್ನು ಪ್ರೊಡ್ಯೂಸ್ ಮಾಡಿ ಫುಡ್ ಬರುತ್ತೆ ಅಂತ ಕಾಯ್ತಾ ಇರ್ತದೆ ಸೊ ಆವಾಗ ನಾವು ಕರೆಕ್ಟಾಗಿ ಫುಡ್ ತೊಗೊಳ್ಳಿಲ್ಲ ಅಂದರೆ ನಮಗೆ ಆ್ಯಸಿಡಿಟಿ ಆಗುವಂಥ ಸಾಧ್ಯತೆ ಇದೆ ಸೊ ಬಟ್ ನಾವು ಏನು ಪ್ಲ್ಯಾನ್ ಮಾಡಬೇಕು ಅಂದರೆ ಡೈಲಿ ಅಟ್ಲೀಸ್ಟ್ ಒಂದು ಟ್ವೈಸ್ ಆರ್ ಥ್ರೈಸ್ ಅಷ್ಟೇ ನಾವು ಫುಡ್ ತೊಗೋಬೇಕು ತುಂಬ ಸಲ ಆಹಾರ ತಗೊಳ್ಳೋದೆ ಭಾಳಷ್ಟು ಕಾಯಿಲೆಗಳಿಗೆ ಕಾರಣ ಯಾಕೆಂದರೆ ನಾವು ಹೈ ಕ್ಯಾಲರಿ ಫುಡ್ಡನ್ನು ಭಾಳಷ್ಟು ಸಲ ತೊಗೊಂಡಾದಾಗ ನಮ್ಮ ಬಾಡಿಯಲ್ಲಿ ತುಂಬ ಸಲ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ ಸೊ ಭಾಳಷ್ಟು ಸಲ ಇನ್ಸುಲಿನ್ ಇಸ್ ಅ ಸ್ಟೋರೇಜ್ ಹಾರ್ಮೋನ್ ಸೊ ಭಾಳಷ್ಟು ಸಲ ಇನ್ಸುಲಿನ್ ಪ್ರೊಡಕ್ಷನ್ ಆದಾಗ ಏನಾಗುತ್ತೆ ನಮ್ಮ ಬೊಜ್ಜು ಬೆಳೆಯುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ ಸೊ ನೀವೇ ವಿಚಾರ ಮಾಡಿ ಮನುಷ್ಯನ ಬಿಟ್ಟು ಬೇರೆ ಯಾವುದಾದ್ರೂ ಪ್ರಾಣಿಗೆ ಟೈಮ್ ಟು ಟೈಮ್ ಫುಡ್ ಸಿಗುತ್ತಾ ಇಲ್ಲ ಸೊ ಬಾಡಿಗೊಂದು ನೇಚರ್ ಇದೆ ನಾವು ಒಂದ್ಸಲ ಆಹಾರ ತೊಗೊಂಡ್ರೆ ಅದರಲ್ಲಿ ಏನು ಬಾಡಿ ವೇಸ್ಟ್ ಮಾಡಲ್ಲ ಅದರಲ್ಲಿರೋ ಕಂಪ್ಲೀಟ್ ನ್ಯೂಟ್ರಿಯನ್ಸನ್ನು ಅಬ್ಸರ್ವ್ ಮಾಡಿ ಆ ವೇಸ್ಟನ್ನು ಅಷ್ಟೇ ಹೊರಗಾಕುತ್ತೆ ಯಾಕೆಂದರೆ ಬಾಡಿಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ ಫುಡ್ ಸಿಗುತ್ತೆ ಅಂತ ಬಟ್ ಮನುಷ್ಯನ ಕೇಸಲ್ಲಿ ಮತ್ತು ನಾವು ಸಾಕುವಂಥ ಪ್ರಾಣಿಗಳಲ್ಲಿ ನಾವು ರೆಗ್ಯುಲರ್ಲಿ ಫುಡ್ ತೊಗೊಳ್ತಾ ಇರ್ತೀವಿ ಬೆಳಿಗ್ಗೆ 5-6 ದೋಸೆ ತಿಂದು ಆಫೀಸಿಗೆ ಹೋದರೂ ಕೂಡ ಕರೆಕ್ಟ್ 1 ಗಂಟೆ ಕ್ಲಾಕ್ ನೋಡಿದ ಕೂಡಲೇ ನಮಗೆ ಹಸಿವಾಗುತ್ತೆ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ ನಾವು ಚೆನ್ನಾಗಿ ತಿಂದ್ಬಿಡ್ತೀವಿ ಇದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ ಯಾಕೆಂದರೆ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿದೆ ಅಷ್ಟೆಲ್ಲ ಸಲ ಆಹಾರ ತೊಗೊಂಡು ಆ ಟೈಮ್ಗೆ ನಮಗೆ ಫುಡ್ ಬೇಕು ಅಂತ ಅನಿಸುತ್ತೆ ಸೊ ನಾವು ಹೇಳ್ತೀವಿ ಏಕಭುಕ್ತಂ ಮಹಾಯೋಗಿ ದ್ವಿಭುಕ್ತಂ ಮಹಾಭೋಗಿ ತ್ರಿಭುಕ್ತಂ ಮಹಾರೋಗಿ 4 ಸಲ ತಿನ್ನುವನಿಗೆ ಹೊತ್ಕೊಂಡು ಹೋಗಿ ಅಂತ ಹೇಳ್ತೀವಿ ನಾವು ಈ 4 ಕ್ಯಾಟಗರಿಯಲ್ಲೂ ಬರಲ್ಲ ಭಾಳಷ್ಟು ಸಲ ನಾವು ತಿಂತೀವಿ ಸೊ ಹಾಗಾಗಿ ನಾವೇನು ಮಾಡಬೇಕು ಲೈಕ್ ಡೈಲಿ ಅಟ್ಲೀಸ್ಟ್ ಒಂದು ಟ್ವೈಸ್ ಆಹಾರ ತೊಗೊಳ್ಳೋದು ಒಂದು 2 ಸಲ ಅಷ್ಟೇ ಆಹಾರ ತೊಗೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಬೆಳಿಗ್ಗೆ ಈಗ ಎಷ್ಟೋ ಜನ ಮಾಡ್ತಾರೆ ಅದು ಬೆಳಿಗ್ಗೆ ಒಂದು ಸಲ ಫುಡ್ ತೊಗೊಳ್ತಾರೆ ಈವ್ನಿಂಗ್ ಒಂದು ಬೈ ಬಿಫೋರ್ ಸನ್ಸೆಟ್ ಒಂದು 6 ಗಂಟೆ ತನಕ ಮತ್ತೊಂದು ಸಲ ಫುಡ್ ತೊಗೊಳ್ತಾರೆ ದಟ್ ಈಸ್ ಅ ವೆರಿ ಹೆಲ್ತಿ ಪ್ರಾಕ್ಟೀಸ್ ಇದರ ಮಧ್ಯದಲ್ಲಿ ಬೇರೆ ಏನೂ ಇಲ್ಲ ಇಲ್ಲ ಓಕೆ ಒಂದು 3 ಟೈಮ್ಸ್ ನಾವು ಫುಡ್ ತೊಗೋಬೋದು 1 ಟೈಮ್ ಫುಡ್ಡನ್ನು ಏನು ಮಾಡಬೇಕು ನಾವು ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈ ಥರ ಪ್ಲ್ಯಾನ್ ಮಾಡ್ಬೋದು ಸೊ ಅದು ಕೂಡ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ಬೇಕಾಗಿರುವ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ ನಮ್ಮ ಬೇಕಾಗಿರುವಂಥ ಭಾಳಷ್ಟು ವೈಟಮಿನ್ಸ್ ನಮಗೆ ಸಿಗುತ್ತೆ ಬೇಕಾದಷ್ಟು ನಾರಿನಂಶ ನಮಗೆ ಸಿಗುತ್ತೆ ಸೊ ಹಾಗಾಗಿ ಈ ಥರ ಫುಡ್ ಪ್ಯಾಟರ್ನನ್ನು ಫಾಲೋ ಮಾಡಬೇಕು ಬೆಳಿಗ್ಗೆ ತಗೊಳ್ಳುವಂಥ ಫುಡ್ ಏನಿದೆ ಒಂದು ಲೈಕ್ ಒಂದು ಒಳ್ಳೆ ಪ್ರೋಟೀನ್ ಫುಡ್ ಈಟ್ ಲೈಕ್ ಎ ಕಿಂಗ್ ಇನ್ ದ ಮಾರ್ನಿಂಗ್ ಅಂದರೆ ಒಳ್ಳೆ ಒಂದು ಪ್ರೋಟೀನೇಷಿಯಸ್ ಫುಡ್ ನಾವು ತೊಗೋಬೇಕು ಅದರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ತೊಗೊಂಡ್ರೆ ನಮಗೆ ಸಫಿಷಿಯಂಟ್ ಆಗಿರುವಂಥ ಫ್ಯಾಟಿ ಆಸಿಡ್ ಸಿಗುತ್ತೆ ಸಫಿಷಿಯಂಟ್ ಆಗಿರುವಂಥ ಪ್ರೋಟೀನ್ ಸಿಗುತ್ತೆ ಮೊಟ್ಟೆ ಅಥವಾ ಸೋಯಾಬೀನ್ ಅಥವಾ ಪನೀರ್ ಈ ಥರ ಐಟಮ್ಸನ್ನು ಕಾಳುಗಳು ಈ ಥರ ಐಟಮ್ಸನ್ನು ನಮಗೆ ಬೆಳಿಗ್ಗೆ ಫುಡ್ಗೆ ತೊಗೋಬೋದು ನಾವು ಬ್ರೇಕ್ಫಾಸ್ಟಿಗೆ ತೊಗೋಬೋದು ಇದಾದಮೇಲೆ ಮಧ್ಯಾಹ್ನ ಏನು ಮಾಡಬೇಕು ಈಟ್ ಮಾಡ್ರೇಟ್ಲಿ ಈಟ್ ಲೈಕ್ ಎ ಕ್ವೀನ್ ಅಂದರೆ ಸ್ವಲ್ಪ ಅಷ್ಟೇ ಅನ್ನ ಭಾಳಷ್ಟು ಪಲ್ಯಗಳನ್ನು ಯೂಸ್ ಮಾಡಿ ನಾವು ಮಧ್ಯಾಹ್ನ ಊಟವನ್ನು ಫಿಕ್ಸ್ ಮಾಡ್ಬೋದು ನಾನ್ ವೆಜಿಟೇರಿಯನ್ಸ್ ಆದರೆ ಯಾವುದಾದ್ರೂ ಚಿಕನ್ ಮಟನ್ ಫಿಶ್ ಅವ್ರು ಎನಿಥಿಂಗ್ ಯಾವುದು ಅವರಿಗೆ ಇಷ್ಟನೋ ಅದು ಅದರ ಒಟ್ಟಿಗೆ ಆ್ಯಡ್ ಮಾಡ್ಬೋದು ರಾತ್ರಿ ಫುಡ್ಡನ್ನು ಆದಷ್ಟು ಸಿಂಪ್ಲಿಫೈ ಮಾಡಬೇಕು ಆದಷ್ಟು ಬೇಗ ತೊಗೋಬೇಕು ಅಂದರೆ ಲೈಕ್ ಒಂದು 7 o'clock ಒಳಗೆ ತೊಗೊಂಡ್ರೆ ಏನಾಗುತ್ತೆ ಆ 7 to next day 7 ನಮಗೆ 12 hours ಸಿಗುತ್ತೆ ಸೊ ಆ ಟೈಮಲ್ಲಿ ಆ್ಯಂಡ್ ಅದರ ಒಟ್ಟಿಗೆ ಒಂದು ಸ್ವಲ್ಪ ಒಂದು ಇನ್ನೊಂದು ಅಡಿಷ್ನಲ್ 4 hours ಸೇರಿಸಿದರೆ ನಮ್ಮ ಬಾಡಿಯಲ್ಲಿ ಆಟೋಫೇಜಿ ಅಂತ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿರುವಂಥ ವೇಸ್ಟನ್ನೆಲ್ಲ ಮೆಟಬಲೈಸ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿ ಒಂಥರ ಕ್ಲೀನ್ ಆಗುತ್ತೆ ಇದಕ್ಕೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ಸೊ ಇಟ್ ಇಸ್ ಹೌ ಈಸಿ ಇಟ್ ಈಸ್ ನೀವೇ ಅಬ್ಸರ್ವ್ ಮಾಡಿ ನೋಡಿ ಸಂಜೆ 6 ಗಂಟೆ ತನಕ ಏನಾದರೂ ತೊಗೊಳೋದು 6 ಗಂಟೆಯಿಂದ ಏನೂ ತೊಗೋಬಾರ್ದು ನೆಕ್ಸ್ಟ್ ಡೇ 6 ಗಂಟೆ ತನಕ 12 hours ಆಯಿತು ಇನ್ನೊಂದು 4 ಅಂದರೆ 10 ಗಂಟೆ ನೀವು ಏನಾದರೂ ತಿನ್ಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ದಂಗು ಆಯಿತು ಸೊ ಯಾವಾಗ ತಿನ್ನಬೇಕು ಅಂದರೆ ಹಸಿವಾದಾಗ ತಿನ್ನಬೇಕು ಸೊ ಅದಕ್ಕೆ ಕರೆಕ್ಟಾಗಿ ಹಸಿವಾಗಬೇಕು ಅಂದರೆ ಕರೆಕ್ಟಾಗಿರೋ ಒಂದು ಪ್ಯಾಟರ್ನನ್ನು ನಾವು ಸೆಟ್ ಮಾಡಬೇಕು ಬೆಳಿಗ್ಗೆ ಎದ್ದು ಮೇ ಬಿ ಒಂದು 9 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ ದಟ್ ಶುಡ್ ಬಿ ಪರ್ಫೆಕ್ಟ್ ಆ 9 ಗಂಟೆಗೆ ನಾವು ರೆಗ್ಯುಲರ್ಲಿ ತೊಗೊಂಡ್ರೆ ನಮ್ಗೆ ಆ ಟೈಮಿಗೆ ಹಸಿವಾಗುತ್ತೆ
ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ನ ಫಸ್ಟ್ ಹೇಳಿದ್ದೀನಿ ಏನು ತಿನ್ನಬೇಕು ಅಂತ. ಹೆಲ್ತಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ನ ತಗೊಳ್ಳಿ. ನೆಕ್ಸ್ಟ್ ಓಕೆ, ಮಧ್ಯಾಹ್ನ ಊಟ ಮಾಡ್ತೀರಿ. ಮಧ್ಯಾಹ್ನ ಊಟ ಮಾಡ್ತೀರಿ ಅಂತಾದರೆ ಮಿನಿಮಮ್ ರೈಸ್, ಮ್ಯಾಕ್ಸಿಮಮ್ ಪಲ್ಯಗಳು, ಸಬ್ಜಿಗಳು, ಸೊ ದಟ್ ನಿಮಗೆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ ಏನಿದೆ, ನಮ್ಮ ಬೆಳವಣಿಗೆ ಆದ ಮೇಲೆ ಆಫ್ಟರ್ ಎನ್ ಏಜ್ ಆಫ್ 20-25 ನಮಗೆ ಅಷ್ಟೊಂದು ಕ್ಯಾಲರಿ ರಿಕ್ವೈರ್ಮೆಂಟ್ ಇಲ್ಲ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸನ್ನು ನೀವು ಮೇನ್ಲಿ ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ ಇರ್ಬೋದು, ಇದನ್ನು ನಾವು ಒಂದು ಲಿಮಿಟಲ್ಲಿ ಇಟ್ಕೋಬೇಕು. ಅದು ಲಿಮಿಟಲ್ಲಿ ಇಡದೇ ಇದ್ದಿದ್ದಕ್ಕೆ ನಮಗೆ ಭಾಳಷ್ಟು ಸಮಸ್ಯೆಗಳು ಬೇಗ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಆಗೋದು. ಸೊ ಅದನ್ನು ಕಂಟ್ರೋಲ್ ಮಾಡಿ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಹೆಚ್ಚು ಮಾಡಿ. ಸೊಪ್ಪಿನ ಪಲ್ಯ ಹೆಚ್ಚಿಗೆ ಹಾಕಿ, ಒಂದು ಸೂಪ್ ರೆಡಿ ಮಾಡಿ ಅದರೊಟ್ಟಿಗೆ, ಯಾವುದಾದ್ರೂ ವೆಜಿಟೇಬಲ್ ಪಲ್ಯ, ಕಾಳಿನ ಪಲ್ಯ, ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್, ಮಟನ್, ಫಿಶ್ ಏನು ಬೇಕು ತಗೊಳ್ಳಿ. ಈವ್ನಿಂಗ್ ಫುಡ್ ಏನಿದೆ ಆದಷ್ಟು ಸಿಂಪ್ಲಿಫೈ ಮಾಡಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಎ ಬೌಲ್ ಆಫ್ ಫ್ರೂಟ್ಸ್. ಒಂದು ಬೌಲ್ ಫ್ರೂಟ್ಸ್ಗೆ ಒಂದು 10-20 ಗ್ರಾಮ್ ನಟ್ಸ್ ಹಾಕಿ ತಗೋಬೋದು, ಅದಕ್ಕೆ ಅಗಸೆ ಬೀಜ ಹಾಕಿ ತಗೋಬೋದು, ಕರಿ ಎಳ್ಳು ಹಾಕಿ ತಗೋಬೋದು. ಸೊ ದಟ್ ಈಸ್ ಅ ವೆರಿ ಹೆಲ್ತಿ ಫುಡ್ ಆ್ಯಕ್ಚುಲಿ. ಫ್ರೂಟ್ಸಲ್ಲಿ ತುಂಬ ಫೈಬರ್ ಇದ್ದಿದ್ದಕ್ಕೆ ಮೋಷನ್ ಪ್ರಾಬ್ಲಮ್ ಬರೋದೇ ಇಲ್ಲ, ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಸಿಗುತ್ತೆ. ನಟ್ಸಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ ಸಿಗುತ್ತೆ, ನಮಗೆ ಪ್ರೋಟೀನ್ ಸಿಗುತ್ತೆ, ಆ್ಯಂಡ್ ಅದರೊಟ್ಟಿಗೆ ಕರಿ ಎಳ್ಳು ಮತ್ತು ಇದು ಅಗಸೆ ಬೀಜ ಎಲ್ಲ ಹಾಕೋದ್ರಿಂದ ನಮಗೆ ಸಫಿಷಿಯೆಂಟ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ಸಿಗುತ್ತೆ. ಸೊ ನಾವು ಡೈಲಿ ಮ್ಯಾಕ್ಸಿಮಮ್ 3 ಹೊತ್ತಷ್ಟೇ ಆಹಾರವನ್ನು ಸೇವಿಸಬೇಕು. ಆ್ಯಂಡ್ ಇದರೊಟ್ಟಿಗೆ ನಾನು ಹೇಳಿದಂಗೆ ನಿಮ್ಗೆ ಒಂದು ಸಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಲಿಕ್ಕಾದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಇದರೊಟ್ಟಿಗೆ ವಾರಕ್ಕೆ 1 ದಿವಸ ಉಪವಾಸ ಮಾಡಿ. ಆ ಟೈಮಲ್ಲಿ ನೀವು ಬೇಕಾದ್ರೆ ಸಿಂಪಲ್ ಆಗಿರುವಂಥ ಫ್ರೂಟ್ಸ್, ಆ ಜ್ಯೂಸ್ಗಳನ್ನು ತಗೋಬೋದು, ಸಿಂಪಲ್ ಜ್ಯೂಸ್ ತಗೋಬೋದು, ಅಥವಾ ವಾಟರ್ ಫಾಸ್ಟ್ ಮಾಡ್ಬೋದು. 1 ದಿವಸ ವಾಟರ್ ಫಾಸ್ಟಿಂಗ್ ಮಾಡಿದೆ ಅಂತೇಳಿ ನಮಗೆ ಏನೂ ಆಗಲ್ಲ. ಸೊ ನಾವೆಲ್ಲ ಸ್ಕ್ಯಾನಿಂಗ್ ಹೋದಾಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ. ಫ್ಯಾಟಿ ಲಿವರ್ ಇದೆ ಅಂದರೆ ಅರ್ಥ ಏನು, ನಮಗೆ ಎಷ್ಟು ಕ್ಯಾಲರಿ ಬೇಕು ಅದಕ್ಕಿಂತ ಎಷ್ಟೋ ಹೆಚ್ಚಿಗೆ ಕಾರ್ಬ್ಸ್ ನಾವು ತಗೊಳ್ತಾ ಇದ್ದಿದ್ದಕ್ಕೆ ನಮಗೆ ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ, ಫ್ಯಾಟಿ ಲಿವರ್ ಆಗ್ತಾ ಇದೆ. ಟ್ರೈಗ್ಲಿಸರೈಡ್ಸ್ ನೋಡಿದರೆ ತುಂಬ ಹೆಚ್ಚಿಗೆ ಇರುತ್ತೆ. ಈಗ ಟ್ರೈಗ್ಲಿಸರೈಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದರ ಅರ್ಥ ಏನು, ನಾವು ತುಂಬ ಧಾನ್ಯಗಳನ್ನು ತಗೊಳ್ತೀವಿ. ಸೊ ಧಾನ್ಯಗಳು ಆ್ಯಕ್ಚುಲಿ ಯಾರು ತಗೋಬೇಕು, ಹಕ್ಕಿ, ಯಾಕೆಂದರೆ ಅವರಿಗೆ ಅಷ್ಟೊಂದು ಎನರ್ಜಿ ರಿಕ್ವೈರ್ಮೆಂಟ್ ಇದೆ, ಎಷ್ಟೋ ಕಿಲೋಮೀಟರ್ಸ್ ಟುಗೆದರ್ ಫ್ಲೈ ಮಾಡುತ್ತೆ, ನಾವು ಎಲ್ಲಿ ಹೋದರೂ ಕೂಡ ಗಾಡಿಯಲ್ಲೇ ಹೋಗ್ತೀವಿ. ಸೊ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗ್ರೈನ್ಸ್ ನೆಸೆಸಿಟಿನೇ ಇಲ್ಲ, ಧಾನ್ಯಗಳೇ ಬೇಡ ಆ್ಯಕ್ಚುಲಿ. ಬಟ್ ನಾವು ಏನು ಮಾಡ್ತೀವಿ, ಧಾನ್ಯಗಳಷ್ಟೇ ಹೆಚ್ಚಿಗೆ ತಿಂತಾ ಇರ್ತೀವಿ. ಯಾವಾಗ ಬೆಂಕಿ ಸ್ಟಾರ್ಟ್ ಆಯಿತು ಅಂದರೆ ಬೆಂಕಿ ಕಂಡಿಡಿದ ಮೇಲೆ ನಾವು ಧಾನ್ಯಗಳು ಹೆಚ್ಚಿಗೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಿಲ್ಲ ಅಂದರೆ ನಾವು ಬರೀ ಹಣ್ಣು ಮತ್ತು ತರಕಾರಿ ಮೇಲೆ ಇರ್ತಿದ್ರು. ಸೊ ಈ ಧಾನ್ಯಗಳನ್ನು ಹೆಚ್ಚಿಗೆ ತಗೊಳ್ಳೋದ್ರಿಂದಾನೇ ನಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಎಲ್ಲ ಹೆಚ್ಚಿಗೆ ಬರ್ತಾ ಇದೆ. ಸೊ ನಾವೇನು ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದರೆ ಭಾಳಷ್ಟು ಕಾಯಿಲೆಗಳು ಬರೋದನ್ನು ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ನಾನು ನಿಮಗೀಗ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಈ 4 ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ. ಇದನ್ನು ನೀವು ದಯವಿಟ್ಟು ಮನೆಯಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.